சக்தி தேவி கருமாரியம்மா தத்புருஷாய வித்மஹே மகாதேவாய தீமஹி. ஓம் கௌரி நிமே மாலினி சலீலாலினி தக்ஷபதே த்விபதே சஞ்சிஷ்டபதே अष्टपदे नवपदे पभूषिणि नमो सहस्राक्षं आदिशक्ति करुमार्यम्मा प्रचोदयात्. ಇದು ಗಣೇಶನ ಆಟ. ಇದು ಗಣೇಶನ ಆಟ. I think I'll get through. Shalini, ಹೀಗೆ ಹೇಳಿ gold medal ತಗೋತೀಯಾ. Shalini, holidays Bangalore ಹೋಗ್ತಾ ಇದೀಯೇನೆ? But holidaygala permanent ಆಗಿ settle ಆಗೋಕೆ ಹೋಗ್ತಾ ಇದೀನಿ. ಯಾಕೆ ಶಾಲಿನಿ? ಯಾಕಂದ್ರೆ ನಮ್ಮ ಅಪ್ಪನ ಕನಸಿತ್ತಲ್ಲ ನಾನು MBA ಮಾಡಬೇಕು ಅಂತ. ಅದು ಮುಗಿತಲ್ಲ. Further studies? ಬೇಡಪ್ಪ. ಈಗಿರೋ knowledge ಸಾಕಾಗಿದೆ. ಮುಂದೆ ಏನಾದರೂ ಡೌನ್ಲೋಡ್ ಮಾಡಿದ್ರೆ ಸಿಸ್ಟಮೇ ಹಾಳಾಗಿ ಹೋಗುತ್ತೆ. Dad, darling, airport ಗೆ ಬಂದ್ಬಿಟ್ಯಾ? ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ. ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಯಾಕೆ ಕೆಮ್ತಾ ಇದ್ದೀರಾ? 2 days ಇಂದ ಕಾಫ್ ಅಮ್ಮ. ಮೆಡಿಸಿನ್ ತಗೋತಾ ಇದ್ದೀರಾ? ತಗೋತಾ ಇದ್ದೀನಿ. ನಾನು ಕೇಳಿದ್ದು ನಿಮ್ಮ ಬ್ರಾಂಡ್ ಅಲ್ಲ, ಡಾಕ್ಟರ್ಸ್ ಬ್ರಾಂಡ್. ನಾನು ತಗೋತಾ ಇರೋದು ಅದೇ ಬ್ರಾಂಡ್ ಅಮ್ಮ. ಡ್ಯಾಡಿ, ಸುಳ್ಳು ಹೇಳಬೇಡಿ. ನನ್ನ ಫೋನಲ್ಲಿ ನೀವು ಮಾತಾಡೋದು ಕೇಳಿಸುತ್ತೆ, ನೀವು ಮಾಡ್ತಾ ಇರೋದು ಕಾಣಿಸುತ್ತೆ. ನೋ 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 ನಾನು ನಂಬಲ್ಲ. ನೀವೀಗ ಗ್ಲಾಸ್ ಹಿಂದೆ ಇಟ್ಕೊಂಡ್ರಿ ತಾನೆ? ಅದು ಕಾಣಿಸ್ಬಿಡ್ತಾ? ಓ ಮೈ ಗಾಡ್, ದಟ್ಸ್ ಗ್ರೇಟ್. ಶಾಲಿನಿ ಶಾಲಿನಿ, ನನಗೂ ಆ ಥರ ಒಂದು ಫೋನ್ ತಂದ್ಕೊಡಮ್ಮ. ಸಿಟಿಲಿರೋ ರೌಡಿಗಳನ್ನೆಲ್ಲ ಬೆಂಡೆತ್ಬಿಡ್ತೀನಿ. ಡ್ಯಾಡಿ, ನೀವಿನ್ನೂ ಓಲ್ಡ್ ಮಾಡೆಲ್, ಇನ್ನೂ ಅಪ್ಡೇಟ್ ಆಗಿಲ್ಲ. ಯು ನಾಟಿ, ನನ್ನನ್ನೇ ಫೂಲ್ ಮಾಡಿದ್ಯಾ? ಹೊಸದಾಗಿ ಏನ್ ಮಾಡ್ಬೇಕಾ? ಮನೆಗೆ ಬಾ, ನೋಡ್ಕೋತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಮಾತು ಕೇಳಿ. ಇಷ್ಟು ವರ್ಷದಿಂದ ನಿಮ್ಮನ್ನ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ಚೆನ್ನಾಗಿ ಕುಡಿದ್ಬಿಟ್ಟು ರೋಡ್ ರೋಲರ್ ತರ ಆಗಿದ್ದೀರೇನೋ. ಮಗಳೇ, ನಾನು ಕುಡಿತಾ ಇರೋದು ನೀನಿಲ್ಲ ಅನ್ನೋ ದುಃಖದಿಂದ. ಹಾಗಾದ್ರೆ ನಾಳೆಯಿಂದ ಸ್ಟಾಪಾ? ನೀನು ಬಂದು ಖುಷಿಲಿ ಕುಡಿತೀನಮ್ಮ. ಅದಕ್ಕೆ ನಾಳೆಯಿಂದ ನೀವು ನನಗೊಂದು ಗ್ಲಾಸ್ ಎಕ್ಸ್ಟ್ರಾ ಇಟ್ಟಿರಿ, ನಾನು ಬಂದು ನಿಮಗೆ ಕಂಪ್ನಿ ಕೊಡ್ತೀನಿ. ಆಯ್ತಾ? ಬಾಯ್. ಸ್ವೀಟ್ ಗರ್ಲ್. ಡ್ರೈವರ್ ಅಂಕಲ್, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಬರ್ಲಿಲ್ವಾ? ಇಲ್ಲಮ್ಮ, ಅವ್ರಿಗೇನೋ ಅರ್ಜೆಂಟ್ ಮೀಟಿಂಗ್ ಇತ್ತಂತೆ, ಅದು ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಇಷ್ಟು ವರ್ಷ ಆದ್ಮೇಲೆ ಮಗಳು ಮನೆಗೆ ಬರ್ತಾ ಇದ್ದಾಳೆ, ಅವಳನ್ನ ರಿಸೀವ್ ಮಾಡಬೇಕು ಅಂತ ಒಂಚೂರು ರೆಸ್ಪಾನ್ಸಿಬಿಲಿಟಿ ಬೇಡ? ಡ್ಯೂಟಿ ಮುಖ್ಯ ಅಲ್ವೇನಮ್ಮ? ಅವ್ರ ಡ್ಯೂಟಿ ಮೇಲಿದ್ದಾರೆ ಅಂತಾನೆ ನಾನು ಸುಮ್ಮನೆ ಇರೋದು, ಬೇಜಾರಾದ್ರು. ಕೂತ್ಕೊಂಬ ಬನ್ನಿ. ಹ್ಯಾಂಗಿಂಗ್ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ. ಡೆವಲಪ್ ಆಗ್ಬಿಟ್ಟಿದೆ. ಹೌದಮ್ಮ. ವಾಟ್ ಟ್ರಾಫಿಕ್, ಮೈ ಗಾಡ್. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಜಾಸ್ತಿ ಆಯ್ತು, ಜನರ ಕೈಯಲ್ಲಿ ದುಡ್ಡು ಜಾಸ್ತಿ ಆಯ್ತು, ಅದರಿಂದ ಕಾರು ಮೋಟರ್ ಬೈಕ್ಗಳು ಜಾಸ್ತಿ ಆಗೋಗಿದೆ. ಅಂಕಲ್, ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ, ಮಾತಾ ಆಮೇಲೆ. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಟ್ರಾಫಿಕ್ ಜೊತೆಗೆ ಜನರಲ್ ಭಯ ಭಕ್ತಿನೂ ಜಾಸ್ತಿ ಆಗಿದೆ ಕಂದ. ಯಾಕೆ ಸ್ವಾಮಿ? ಸ್ವಾಮಿ ಸ್ವಾಮಿ ಸ್ವಾಮಿ. ಡ್ರೈವರ್ ಅಂಕಲ್, ಟ್ರಾಫಿಕ್ ಮಾತ್ರ ಅಲ್ಲ, ರೌಡಿಗಳು ಜಾಸ್ತಿ ಬೆಳೆದ್ಬಿಟ್ಟಿದ್ದಾರೆ. ಏನ್ ಸ್ವಾಮಿ, ಸ್ವಾಮಿಗಳನ್ನ ಯಾಕೆ ಹೊಡಿತಿದ್ದೀರಾ? ಹೊಡೆದ್ರೆ ತಪ್ಪ, ಪಾಪ ಸುತ್ತಕೊಳ್ಳುತ್ತೆ. ಕರಿ ಬಟ್ಟೆ ಹಾಕೊಂಡು ಸ್ವಾಮಿಗಳು ಅಂತ ಹೇಳ್ಕೊಳ್ಳೋ ಇವ್ರನ್ನ ಹೊಡೆಯೋದು ಪಾಪ ಅನ್ನೋದಾದ್ರೆ, ಇರುಮುಡಿ ಹೆಸರಲ್ಲಿ ಗನ್ನು ಬಾಂಬು ಹಿಡ್ಕೊಂಡು ಟೆರರಿಸಂ ಮಾಡ್ತಿರೋ ಇವ್ರನ್ನ ಹಾಗೆ ಬಿಟ್ರೆ ಇನ್ನೂ ಹೆಚ್ಚು ಪಾಪ ಸುತ್ತಕೊಳ್ಳುತ್ತೆ. ಇರುಮುಡಿಯಲ್ಲಿ ಗನ್ನು ಬಾಂಬು. ಗುರುಸ್ವಾಮಿಗಳೇ, ನಾನು ಕ್ಷಮಿಸ್ಬಿಡಿ, ಈ ತಪ್ಪು ಕಾಣಿಕೆನ ಅಯ್ಯಪ್ಪ ಸ್ವಾಮಿಗೆ ಒಪ್ಪಿಸ್ಬಿಡಿ. ಆಯಿತು ಸ್ವಾಮಿ. ಹೇಳ್ಕೊಳ್ಳೋದಕ್ಕೆ ಮಾತ್ರ ದೊಡ್ಡ ಕಮಿಷನರ್ ಡ್ಯೂಟಿ ಮಾತ್ರ ಸರಿಯಾಗಿ ಮಾಡಲ್ಲ. ಈ ಊರಲ್ಲಿ ಲಾ ಅಂಡ್ ಆರ್ಡರ್ ಗಬ್ಬೆತ್ ಹೋಗಿದೆ. ಶಾಲಿನಿ ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಡ್ಗೆ ಆಂಟಿ, ಆದ್ರೆ ಊರೇ ಚೆನ್ನಾಗಿಲ್ಲ. ಒಳ್ಳೆ ಹುಡುಗಿ. ಹಾಯ್ ಸಾರ್ಸಾ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಣವ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಈ ಸಿಟಿನೇ ಚೆನ್ನಾಗಿಲ್ಲ. ಎಷ್ಟು ದಿವಸ ಆಯ್ತಮ್ಮ ನಿನ್ನ ನೋಡಿ? ತುಂಬಾ ಬಡವಾಗಿಬಿಟ್ಟಿದ್ಯಾ ಕಣಮ್ಮ, ತುಂಬಾ ಬಡವಾಗಿಬಿಟ್ಟಿದ್ಯಾ. ಗಾರ್ಡನ್ ತಾತ, ನಾನ್ ಬಡವಾಗಿಲ್ಲ, ನಿಮ್ಮ ಬೆಂಗಳೂರು ಸಿಟಿನೇ ಬಡವಾಗಿ ಗಬ್ಬೆದ್ ಹೋಗಿದೆ. ಶಾಲಿನಿ ಬಂದಾಯ್ತಾ ಬ್ರದರ್? ಬಂದಿದ್ದಾರೆ ಬ್ರದರ್, ತುಂಬಾ ಕೋಪದಲ್ಲಿದ್ದಾರೆ. ಶಾಲಿನಿ ಸಾರಿ ಕಣೋ, ಏರ್ಪೋರ್ಟ್ಗೆ ಬರಕ್ಕಾಗ್ಲಿಲ್ಲ, ನಮ್ ಡ್ಯೂಟಿನೇ ಅಂತದ್ದು. ಡ್ಯೂಟಿ? ನೀವ್ ಡ್ಯೂಟಿ ಸರಿಯಾಗಿ ಮಾಡಿದಿದ್ರೆ ಈ ಸಿಟಿ ಯಾವತ್ತೂ ಉದ್ಧಾರ ಆಗಿರೋದು. ಈಗ ಏನಾಯ್ತು? ಏನಾಯ್ತಾ, ಪಬ್ಲಿಕ್ ರೋಡ್ ಅಲ್ಲಿ ಒಬ್ಬ ರೌಡಿ ಅಯ್ಯಪ್ಪ ಸ್ವಾಮಿಗಳಿಗೆ ಯದ್ವಾ ತದ್ವಾ ಹೊಡಿತಾ ಇದ್ದ. ಅಷ್ಟೇನಾ? ಇಂಥ ದೊಡ್ಡ ಸಿಟಿಯಲ್ಲಿ ಚಿಕ್ಕ ಚಿಕ್ಕ ಜಗಳ ಹೊಡೆದಾಟ ಕಾಮನ್ ಕಾಮನ್. ನನಗ್ ಬೇಡ, ಡ್ಯೂಟಿ ಡ್ಯೂಟಿ ಅಂತ 4 ರೋಡು ಕಾರಲ್ಲಿ ಸುತ್ತಿ ಸುಸ್ತಾಗಿ ಬಂದಿದ್ದಾರೆ, ಅವ್ರಿಗೆ ಕೊಡಿ. ಥ್ಯಾಂಕ್ ಯು. ಖಾಕಿ ಯೂನಿಫಾರ್ಮ್ ಅಂದ್ರೆ ಸಿಟಿ ಎಲ್ಲ ಗಡಗಡ ನಡುಗ್ಬೇಕು, ಈ ಸಿಟಿಲಿ ಏನೂ ಇಲ್ಲ. ಪಾಪ ಆ ಸ್ವಾಮಿಗಳು ಅಯ್ಯಪ್ಪ ಅಯ್ಯಪ್ಪ ಅಂತಿದ್ದೋರು, ಅವ್ನು ಹೊಡೆಯುವಾಗ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಅಂತಿದ್ರು. ಓಕೆ, ಕೂಲ್ ಡೌನ್, ಆ ಜವಾಬ್ದಾರಿ ನನಗ್ ಬಿಡು. ಈಗ ಕೋಪ ಬಿಟ್ಟು ಸ್ವಲ್ಪ ನಗು. ನಿನ್ ನಗು ನೋಡಿ ತುಂಬಾ ವರ್ಷ ಆಯ್ತು ಕಣೋ, ಪ್ಲೀಸ್ ಪುಟ್ಟ ನಗೋ ಪ್ಲೀಸ್. ಏನ್ ಹಾಗೆ ನೋಡ್ತಾ ಇದ್ಯಾ? ನಿನ್ ಮಗಳು ಈಗ ತಾನೆ MBA ಮುಗಿಸ್ ಬಂದಿದ್ದಾಳೆ, ಅರ್ಥ ಆಯ್ತು, ಮದ್ವೆ ತಾನೆ ಮಾಡ್ತೀನಮ್ಮ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವ್ ನಿಮ್ ಡ್ಯೂಟಿ ಮಾಡ್ತಿದ್ದೀರಾ ಇಲ್ಲ ಅದನ್ನ ಹೇಳಿ. ಐಜಿಗಿಂತ ದೊಡ್ಡ ಆಫೀಸರ್ ನಿಮ್ಮಮ್ಮ, ನಿಮ್ಮಮ್ಮಂಗೆ ದೊಡ್ಡ ಆಫೀಸರ್ ನೀನು. ಇಡೀ ಸಿಟಿ ನನ್ನ ನೋಡಿ ಭಯ ಪಡ್ತಾ ಇದ್ರೆ ನಾನ್ ನಿಮ್ಮ ನೋಡಿ ಭಯ ಪಡ್ಬೇಕು. ಗುಡ್, ನಾನ್ ಯಾವ ಕಂಪ್ಲೇಂಟ್ ಮಾಡದೇ ಇರೋ ಹಾಗೆ ನೀವ್ ಸಿಟಿ ನೋಡ್ಕೊಳ್ಳಿ. ನೀವೆಷ್ಟು ಸಿನ್ಸಿಯರ್ ಆಫೀಸರ್ ಅಂತ ನಾನ್ ಟೆಸ್ಟ್ ಮಾಡ್ತೀನಿ ಅಲ್ವಾಮ್ಮ? ಎಸ್ ಮೇಡಮ್. ಒಟ್ಟಲ್ಲಿ ನೀನು ಹೀರೋಯಿಸಂ ತೋರಿಸ್ಬಿಟ್ಟೆ. ಸುಮ್ನಿರಲ್ಲ, ಅವತ್ ನೋಡಿದವ್ರ ಕಣಿಗೆ ನಾನು ರೌಡಿ ತರ ಕಾಣ್ತಿದ್ದೆ. ಕೇಳಿಯಾ, ನಿನ್ನ ಯಾರಾದ್ರೂ ನೋಡಿದ್ರೆ ರೌಡಿ ಅಂತ ಹೇಳ್ತಾರ. ಕರೆಕ್ಟ್ ಆಗಿ ಹೇಳ್ದೆ ಕಣ, ಹಾಲು ಕುಡಿಯೋ ಎಳೆ ಮಗು ಪೇಸ್ ಕಣ ನಿಂದು. ಅಂಥದ್ರಲ್ಲಿ ಹೀಗೆ ಫೈಟ್ ಮಾಡಿದ್ರೆ ನೋಡ್ದವ್ರಿಗೆ ಶಾಕ್ ಆಗಲ್ವಾ? ಅಲ್ವಾ ಕೇಳಿಯಾ, ನೀನೇನು ಅಂತ ನಿಧಾನ ಕರ್ತಾಗತ್ತೆ ಬಿಡು, ಆಡು. ಚೆಕ್. ಎಸ್, ಸೂಪರ್. ನಿನ್ ಜೊತೆ ಚೆಸ್ ಆಡ್ ಗೆಲ್ಲೋದು ತುಂಬಾ ಅಸಾಧ್ಯ. ಯಾಕೋ? ನಾನೇನು ಚೆಸ್ ಚಾಂಪಿಯನ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ ಆನಂದ ಅಲ್ಲ, ಜಸ್ಟ್ ಆನಂದ್. ಗೇಮ್ ಓವರ್. ಈ ಚೆಸ್ಸಲ್ಲಿ ನಾವು ಬುದ್ಧಿವಂತಿಕೆಯಿಂದ ಮೂವ್ ಮಾಡೋದ್ರ ಜೊತೆಗೆ ನಮ್ಮ ಎದುರಾಳಿ ಎಷ್ಟು ಬುದ್ಧಿವಂತ ಅನ್ನೋದನ್ನ ಫಸ್ಟ್ ಸ್ಟಡಿ ಮಾಡಬೇಕು. ನಮ್ಮ ಹತ್ರ ಬೆಟ್ಟದಷ್ಟು ಬಲ ಇರಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಆದರೆ ಚಿಟ್ಕೆಯಷ್ಟು ದಡ್ಡ ಒಬ್ಬ ಸಾಮಾನ್ಯ ಸೈನಿಕ ರಾಜನ್ ತಲೆ ಬೇಕಾದ್ರೂ ಉರುಳಿಸ್ಬೋದು. ಇದು ಬರೀ ಚದರಂಗದ ಆಟಕ್ಕಲ್ಲ, ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ. ಓ, 1 ಗಂಟೆ ಆಯಿತು. ಅಮ್ಮ, 14 ವರ್ಷದಿಂದ ನಿನಗೆ ನೀನೇ ಶಿಕ್ಷೆ ಅನುಭವಿಸ್ತಿದೆಯಲ್ಲ, ಇದಕ್ಕೆ ಸದ್ಯದಲ್ಲೇ ಮುಕ್ತಿ ಸಿಗುತ್ತಮ್ಮ. ನಿನ್ನ ಆಸೆ ಈಡೇರೋ ದಿನ ತುಂಬ ಹತ್ತಿರದಲ್ಲಿದೆಯಮ್ಮ. ನೀನು ಅಂದ್ಕೊಂಡ ಹಾಗೆ ನನ್ನನ್ನು ಆದಷ್ಟು ಬೇಗ ನೋಡ್ತೀಯಮ್ಮ. ಒಂದು ರೂಪಾಯಿ ಕೊಡಕ್ಕ, ತುಂಬಾ ಹೊಟ್ಟೆ ಹಸಿತಿದೆ ಅಕ್ಕ. ಊಟ ಮಾಡಿ 4 ದಿನ ಆಯ್ತಕ್ಕ. ಪ್ಲೀಸ್ ಅಕ್ಕ, 1 ರೂಪಾಯಿ ಕೊಡಕ್ಕ. ಅಯ್ಯೋ, 1 ರೂಪಾಯಿ ಕೊಟ್ರೆ ಬಂದ್ ತಿಂದ್ರೆ ಹೊಟ್ಟೆ ತುಂಬುತ್ತೇನೋ ಡುಮ್ಮ. ಬನ್ನಿ ನನ್ನ ಜೊತೆ ಬನ್ನಿ. ಕಮ್ ಒಳ್ಳೆ ಅಕ್ಕ. ಏ ಬೇಗ ಬೇಗ ಹೋಗ್ರು. ಬೇಗ ಬರ್ರಿ, ಇವತ್ತು ಫುಲ್ ಮಿಲ್ಸು. ಏನು ಡುಮಾ? ಅಕ್ಕ ಅಕ್ಕ, ನಂಗೊಂದು ಚಿಕನ್ ಬಿರಿಯಾನಿ ಕೊಡ್ಸಕ್ಕ. ಎಲ್ಲ ಆರ್ಡರ್ ಮಾಡಿದ್ದೀನಿ, ಬರುತ್ತೆ. ನಿಮ್ಮೆಲ್ರನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ, ಚೆನ್ನಾಗಿ ಓದಿಸ್ತೀನಿ, ಓದ್ತೀರಾ? ಅಕ್ಕ ಅಕ್ಕ, ನಂಗೊಂದು ಚಿಕನ್ ಕಬಾಬ್ ಕೊಡ್ಸಕ್ಕ. ಬರ್ತದೆ ತಾಳೆ. ಬಂತು 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 ಬಂತು. ನಿಧಾನ ಹಾಕ್ತೀನಿ, ಎಲ್ಲ ನಿಮಗೋಸ್ಕರ ತರಿಸಿರೋದು. ನೀವೆಲ್ಲರೂ ಚೆನ್ನಾಗಿ ಓದಿದ್ರೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಆಗ ಕೈ ತುಂಬಾ ಹಣ ಇರುತ್ತೆ. ಅವಾಗ ನೀವ್ ಏನ್ ಬೇಕಾದ್ರೂ ತಿನ್ಬಹುದು. ಬಿರಿಯಾನಿ, ಕಬಾಬ್, ಐಸ್ ಕ್ರೀಮು ತಿನ್ಬಹುದು. ಅಕ್ಕ, ಆ ಕುಕ್ ನನ್ ಮಗ ಈ ಬಿರಿಯಾನಿಗೆ ಜಾಸ್ತಿ ಖಾರ ಹಾಕ್ಬಿಟ್ಟಕ್ಕ. ಅಕ್ಕ ಅಕ್ಕ, ಒಂದೇ ಒಂದು ಐಸ್ ಕ್ರೀಮ್ ಅಕ್ಕ. ವೆನಿಲಾ ವೆನಿಲಾ, ಸ್ಟ್ರಾಬೆರಿ ಅಕ್ಕ, ಮ್ಯಾಂಗೋ ಐಸ್ ಕ್ರೀಮ್ ಅಕ್ಕ, ಪಿಸ್ತಾ ಅಕ್ಕ, ಬಟರ್ ಸ್ಕಾಚ್ ಅಕ್ಕ, ಚಕ್ಕಬೆ, ಪೈನಾಪಲ್ ಅಕ್ಕ. ಓಕೆ ಓಕೆ ಫೈನ್. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಎಲ್ಲ ಫ್ಲೇವರ್ಸ್ ಐಸ್ ಕ್ರೀಮ್ ತಗೊಂಡ್ ಬನ್ನಿ. 7. ಓಕೆ ಮೇಡಂ, ಥ್ಯಾಂಕ್ ಯು. ನೀವು ಆರ್ಡರ್ ಮಾಡಿದ್ದೆಲ್ಲ ಕೊಡ್ತೀನಿ, ಓದ್ತೀರಾ? ಅಕ್ಕ, ಓದ್ದೇನೆ ಎಲ್ಲ ಸಿಕ್ಕಿದೆ, ಸುಮ್ಮನೆ ಯಾಕಕ್ಕ ತಲೆ ತಿಂತೀಯಾ? ಏ ತಿಂದ್ರ ತಿಂದ್ರ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬಿಲ್ ಮೇಡಮ್. 2000 ತಿಂತಿದ್ದಾರಾ? ಅವರೆಲ್ಲ ಆಗಲೇ ಹೊರಟೋದ್ರು. ಹೌದು ಮೇಡಮ್, ಪ್ಲೇಟು ಸ್ಪೂನ್ ಎಲ್ಲ ತಗೊಂಡು ಹೋಗಿದ್ದಾರೆ. ಅದ್ರ ಬಿಲ್ಲು ಸೇರ್ಸಾಕಿದ್ದೀನಿ ಮೇಡಮ್. ಇಸ್ ಇಟ್? ಎಸ್ ಮೇಡಮ್. ಬನ್ನಿ ಮಾಡ್ತೀನಿ. ಬಿಡ್ರಿ ಬಿಡ್ರಿ, ಯಾಕೆ ಹೊಡಿತಿದ್ರ ಅವ್ರಿಗೆ? ನನಗೆ ಅಕ್ಕ ತಂಗಿರಿಲ್ಲ, ನಿಮ್ಗಿದಾರಾ? ಇದಾರೆ. ವಯಸ್ಸು 18 ವರ್ಷ. ಸೆಲ್ ಫೋನ್ ಇದೆಯಾ? ಇದೆ. ರಾತ್ರಿ ಯಾವನಾದ್ರೂ ಫೋನ್ ಮಾಡಿ ಪಪ್ಪಿ ಕೊಡು ನನ್ನ ಜೊತೆ ಮಲಗ್ತೀಯ ಅಂದ್ರೆ ಹೇಗಾಗುತ್ತೆ? ಸಾಯಿಸ್ಬಿಡ್ತೀನಿ ಅಲ್ವಾ. ಇವನ್ಗೂ ಮಾಡ್ತಾ ಇದ್ದೀನಿ. ಇವನಿಂದ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದೆ, ಒಂದು ಹುಡುಗಿ ಅರೆ ಹುಚ್ಚಿ ಆಗಿದೆ, ಇವನಿಂದ ಒಂದು ಸಂಸಾರನೇ ಹಾಳಾಗಿದೆ. ಈಗ ಹೇಳಿ, ನಾನು ಮಾಡ್ತಿರೋ ತಪ್ಪಲ್ಲ? ಬಿಡಿ ಸರ್, ನಾನು ಬರೀ 4 ಕೊಟ್ಟಿದ್ದೀನಿ, ಮಿಕ್ಕಿದ್ದು ನಮ್ಮ ಜನ ಫಾಸ್ಟ್ ತಪ್ಪು ಅಂತ ಗೊತ್ತಾದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್. ಅನ್ಯಾಯ, ಮೋಸ, ದ್ರೋಹ ಏನು ನಿನ್ ಬಿಟ್ಟು ನಾನು ಊಟ ಮಾಡ್ತಾ ಇರೋದಾ? ಡ್ಯೂಟಿ ಟೈಮಲ್ಲಿ ನೀವು ಊಟ ಮಾಡ್ತಿದ್ದೀರಾ? ಮಾಡಿ ಮಾಡಿ, ಅದನ್ನಾದ್ರೂ ನೆಟ್ಟಿಗೆ ಮಾಡಿ. ತಾತ, ಅವತ್ತು ಅಯ್ಯಪ್ಪ ಸ್ವಾಮಿಗಳನ್ನ ಹೊಡೆದ್ನಲ್ಲ, ಅದೇ ಸೇಮ್ ರೌಡಿ ಇವತ್ತೊಬ್ಬ ಇನ್ನೋಸೆಂಟ್ ನ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ. ಆಂಟಿ ಏನಮ್ಮ, ನೀವೇ ಹೇಳಿ, ಹೀಗೆ ಆದ್ರೆ ನಮ್ಗೆ ನ್ಯಾಯ ಯಾವಾಗ ಸಿಗೋದು? ಜನ ಧೈರ್ಯದಿಂದ ಹೇಗೆ ಓಡಾಡೋದು? ಯಾರಮ್ಮ ಅವನು? ಹಬ್ಬಾ, ಥ್ಯಾಂಕ್ ಗಾಡ್, ಈಗ್ಲಾದ್ರೂ ಕೇಳಿದ್ರಲ್ಲ. ಈ ಪೊಲೀಸ್ನವ್ರಿಗೆ ಯಾವಾಗ್ಲೂ ಸಾಕ್ಷಿ ಬೇಕಲ್ವಾ? ಅದಕ್ಕೆ ನಾನು ವಿಡಿಯೋ ತೆಗ್ದಿದ್ದೀನಿ, ತಗೊಳ್ಳಿ, ನೀವೇ ನೋಡಿ. ನೋಡಕ್ ಮಾತ್ರ ದೊಡ್ಡ ಪೊಲೀಸ್ ಆಫೀಸರ್ ತರ ಸಿನ್ಸಿಯರ್. ಈ ರೋಡ್ ಸೈಡ್ ರೋಡಿಗಳನ್ನ ಮಟ್ಟೆ ಹಾಕಕ್ಕಾಗಿಲ್ಲ, ಇನ್ ದೊಡ್ಡ ದೊಡ್ಡ ಅಂಡರ್ವರ್ಲ್ಡ್ ಡಾನ್ಗಳು, ಟೆರರಿಸ್ಟ್ಗಳನ್ನ ಮಟ್ಟೆ ಹಾಕಕ್ಕಾಗತ್ತಾ? ಈಗ ತಾನೇ ನೋಡಿದೀನಿ, ಆಕ್ಷನ್ ತಗೋತೀನಿ ಬಿಡು. ಏನಾಗಿದೆ ನಿಂಗೆ? ಯಾಕೆ ಚಿನ್ನ ರಾಂಗ್ ಮೂವ್ ಮಾಡ್ತಾ ಇದೀಯಾ? ರಾಂಗ್ ಅಲ್ಲ ಕಣ, ರೈಟ್ ಮೂವೇ ಮಾಡ್ತಾ ಇದ್ದೀನಿ. ಅಂದ್ರೆ ಲವ್ ಸ್ಟಾರ್ಟ್ ಆಗಿದೆ. ಲವ್ ಆಗಿದೆಯಾ? ಪಸಿ ನನ್ನ ಪ್ರೇಯಸಿ ಒಮ್ಮೆ ಅವಳಿಗೆ ನನ್ನ ತೋರಿಸಿ ಮಾತಿನಲ್ಲಿ ಹೇಳಲಾರನು ರೇಖೆಯಲ್ಲಿ ಗೀಚಲಾರನು ಆದರೂನು ಹಾಡದೇನೆ ಉಳಿಯಲಾರೆನು ಬಗೆಯಲ್ಲಿದೆ ಆ ಬಗೆಯಲ್ಲಿದೆ ಬಗೆಹರಿಯದ ಆವಲೋಕನ ನಡೆಯಲ್ಲಿದೆ ಆ ನುಡಿಯಲ್ಲಿದೆ ತಲೆ ಕೆಡಿಸುವ ಆ ಆಮಂತ್ರಣ ಕನಸಿಗಿಂತ ಚಂದವಾಗಿ ಅಳಿಸದಂತ ಗಂಧವಾಗಿ ಮೊದಲ ಬಾರಿ ಕಂಡ ಕ್ಷಣವೇ ಬಂದಿಯಾದೆನು ಹೋದೆ ನಾನು ಕಳೆದು ದಯಮಾಡಿ ಪತ್ತೆ ಮಾಡಬೇಡಿ ಅಂತ ರೂಪಸಿ ನನ್ನ ಪ್ರೇಯಸಿ ಒಮ್ಮೆ ಅವಳಿಗೆ ನನ್ನ ತೋರಿಸಿ ಮಾತಿನಲ್ಲಿ ಹೇಳಲಾರೆನು ರೇಖೆಯಲ್ಲಿ ಗೀಚಲಾರೆನು ಆದರೂನು ಹಾಡದೇನೆ ಉಳಿಯಲಾರೆನು ಅಂಧರೂಪಸಿ ನನ್ನ ಪ್ರೇಯಸಿ ಎಲ್ಲಿ ಇರುವಳೋ ನನ್ನ ಕಾಯಿಸಿ ನಾನು ಪ್ರೇಮ ರೋಗಿ ದಯಮಾಡಿ ವಾಸಿ ಮಾಡಬೇಡಿ ಅಂಧರೂಪಸಿ ನನ್ನ ಪ್ರೇಯಸಿ ಒಮ್ಮೆ ಅವಳಿಗೆ ನನ್ನ ತೋರಿಸಿ ತುಂಬಾ ಹೊಟ್ಟೆ ಹಸಿದಿದೆ ಸರ್. ಊಟ ಮಾಡಿ 4 ದಿನ ಆಯ್ತು ಸರ್. ಪ್ಲೀಸ್ ಸರ್ 1 ರೂಪಾಯಿ ಕೊಡಿ ಸರ್. ಥ್ಯಾಂಕ್ಸ್ ಸರ್. ಹೇ ಮಕ್ಕಳ, ನನ್ನ ಓದು ಓದು ಅಂತ ತಲೆ ತಿಂತಲ್ಲ ಆಯಕ್ಕ ಕಣೋ. ಬಿಡನೇನು ಬೇಡ, ನಿನ್ ಸಮಾಧಾನ ಬೇಡ, ವೈಕಲಕ್ಕ ಬರಲ್ಲ ಸರ್. ಪ್ಲೀಸ್ ಸರ್ ಕೊಡಿ ಬಿಡಿ ಸರ್. ಇನ್ನೊಂದ್ಸಲಿ ಡೂಪ್ಲಿಕೇಟ್ ಮೆಡಿಸಿನ್ ಮಾರೋದೇನಾದ್ರೂ ಗೊತ್ತಾದ್ರೆ ನಿನ್ನ ಉಳಿಸ್ಕೊಳಕ್ ಮೆಡಿಸಿನ್ ಸಿಗಲ್ಲ. ಹಾಗೆ ಹೊಡಿತೀನಿ. ಗೆರಲ್ ಹೋಗ್ತಾವಳೆ. ಮಚ್ಕೊಡು. ನಾನು ಎಳ್ಳಿನ ಮಾರನು, ಮಚ್ ಮಾರನಲ್ಲ. ದುಡ್ಡು ಕೊಡ್ತೀನಿ ಕೊಡು. 307 ಏನು ಅಷ್ಟೊಂದ ಕಾಸಲ್ಲ, ಕೇಸು. ಕೇಸಾ? ಆಪ್ ಮರ್ಡರ್ ಮಾಡಿದ್ರೆ 307, ಕೂಲ್ ಮರ್ಡರ್ ಮಾಡಿದ್ರೆ 302, 14 ವರ್ಷ ಜೈಲು. ನೀನ್ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ? ನೀನ್ ಇನ್ಸ್ಪೆಕ್ಟರ್ ಲಾಯರು? ಎರಡು ಅಲ್ಲ, ಹಳಿ ರೌಡಿ, ಗುಟ್ಟಳ್ಳಿ ರೌಡಿ ಗಂಗು ಹೆಸರು ಕೇಳಿದ್ಯಾ? ಹಾ, ಅವನೇ ನಾನು. ಈ ಊರಲ್ಲೆಲ್ಲ ಬರೀ ರೌಡಿಗಳೇ. ಆಟೋ पढ़ते रहे यार। मैडम ಸಿಕ್ಕೇ ಹೋಗ್ತೀಯಾ ನನಗೆ ತಪ್ಪಿಸ್ಕೊಂಡೆಲ್ಲ ಹೋಗ್ತೀಯಾ ಸಿಕ್ಕೇ ಸಿಕ್ತೀಯಾ ಶಾಲಿನಿ ಎಲ್ಲಿಗಮ್ಮ ಇನ್ನೆಲ್ಲಿಗೆ ಆಸ್ಟ್ರಿಯಾಗೆ ಅಲ್ಲಿಗೆ ಹೋಗಲ್ಲ ಅಂದೆ ಆಗ ಹೇಳಿದೆ ಇಲ್ಲಿ ನನಗೆ ಇರಕಾಗಲ್ಲ ಏನಾಯ್ತು ನನಗೆ ಇಲ್ಲಿ ಇರಕಾಗಲ್ಲ ಅಂತ ಹೇಳಿದ್ನಲ್ಲ ನಾನು ಇಲ್ಲಿದ್ರೆ ನನ್ನ ಮರ್ಡರ್ ಆಗುತ್ತೆ ಇಲ್ಲ ನಾನು ಯಾರನ್ನಾದರೂ ಮರ್ಡರ್ ಮಾಡ್ತೀನಿ ಶಾಲಿನಿ ಹಾಗೆಲ್ಲ ಆಗಲ್ಲ ಕಣೋ ನೀನು ಕಮಿಷನರ್ ಮಗಳು ಅದಕ್ಕೆ ನನಗೆ ಇಲ್ಲಿ ಇರೋದಕ್ಕೆ ಭಯ ಆಗ್ತಿದೆ ನಾನು ಈಗ ಹೋಗ್ತಾ ಇದ್ದೀನಿ ಕಂದ ಹೋಗಬೇಡ ಪ್ಲೀಸ್ ಡ್ಯಾಡಿ ಪ್ಲೀಸ್ ಕಣೋ ನನ್ನ ತಡಿ ಬೇಡ ಕಣೋ ಪ್ಲೀಸ್ ನೋಡು ನೀನು ಹೋದ್ರೆ ನನ್ನ ಮೇಲೆ ಆಣೆ ಹಾಗಾದ್ರೆ ನೀನು ನನ್ನ ಮೇಲೆ ಆಣೆ ಹೇಳಿ ನಾನು ಬೇಕಾದ್ರೆ ಆ ಸ್ಕೌಂಡ್ರಲ್ ಅರೆಸ್ಟ್ ಮಾಡಿ ಯಾರಮ್ಮ ಅವನು ಅದೇ ಅವನೇ ಆ ರೌಡಿ ಅವತ್ತು ಅಯ್ಯಪ್ಪ ಸ್ವಾಮಿ ಹೊಡೆದ ಆಮೇಲೆ ಆ ಇನ್ನೋಸೆಂಟ್ ಹುಡುಗನ ಹೊಡೆದ ಇವತ್ತು ನನ್ನ ಹಿಂದೆ ಬಿದ್ದಿದ್ದಾನೆ ಅವನು ಅವನೇನು ಮಾಡಲ್ಲಮ್ಮ ಇದೆಲ್ಲ ಸೀರಿಯಸ್ ಆಗಿ ತಗೋಬೇಡ ನೀನು ನೀವು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿ ಇಲ್ಲ ಅಂದ್ರೆ ನಾನು ನಿಮ್ಮ ಮುಂದೆ ಒಂದು ತೊಟ್ಟು ನೀರು ಕುಡಿದೆ ಒಂದು ತನ್ನ ತಿಂದೆ ಸತ್ತು ಹೋಗ್ತೀನಿ ನನ್ನ ಮಾತು ಕೇಳು ಕಂದ ನಾನು ನಿಮ್ಮ ಮಾತ ಕೇಳಿಸ್ಕೊಳ್ಳಲ್ಲ 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 ಶಾಲಿನಿ ಏನಾದರೂ ತಿಂದ್ಲಾ ಇಲ್ಲ ಯಜಮಾನ್ರೆ ಬೆಳಗ್ಗೆಯಿಂದ ಕಾಫಿನೂ ಕುಡ್ದಿಲ್ಲ ನೀವ್ ಹೇಳ್ತಾ ಇರೋದು ನನಗೇನು ಕೇಳಿಸ್ತಿಲ್ಲ ನಾನ್ ಹೇಳ್ತಾ ಇರೋದನ್ನ ನೀವ್ ಕೇಳಿ ಯು ಹ್ಯಾವ್ ಟೂ ಚಾಯ್ಸಸ್ ನೀವ್ ನನ್ ಸಾವ್ ನೋಡ್ಬೇಕು ಇಲ್ಲಾಂದ್ರೆ ನಾನು ಅವನ್ನ ಸೆಲ್ಲಲ್ಲಿ ನೋಡ್ಬೇಕು ಅಲ್ಲ ಶಾಲಿನಿ ಅಡ್ಗೆ ಆಂಟಿ ಅವ್ರು ಹೇಳ್ತಾ ಇರೋದು ನನಗೇನು ಕೇಳಿಸ್ತಾ ಇಲ್ಲ ಅಂತ ನೀವ್ ಅವ್ರಿಗೆ ಹೇಳಿ ಗಾರ್ಡನ್ ತಾತ ಅವನನ್ನ ಅರೆಸ್ಟ್ ಮಾಡದೆ ಇದ್ರೆ ನಾನು ಅನ್ನ ನೀರು ಬಿಟ್ಟು ಸತ್ತು ಹೋಗ್ತೀನಿ ನನ್ ಹೆಣ ನೋಡ್ಬೇಕಾಗತ್ತೆ ಅಂತ ಅವ್ರಿಗೆ ಹೇಳಿ ಶಾಲಿನಿ ಒಳಗೆ ಹೋಗಿ ನೋಡಮ್ಮ ಅದೇ ಯಾಕೆ ಹೋಗಿ ನೋಡು ಚಿಕ್ಕ ಮಕ್ಕಳ ತರ ನನಗೆ ಖುಷಿಯಾಗಿ ತುಂಬಾ ಖುಷಿಯಾಗಿ ಹೊಟ್ಟೆ ಹಸಿತಾ ಇದೆ ನಾನು ವೆಸ್ಟ್ ಎಂಡ್ ಹೋಗಿ ಹೊಟ್ಟೆ ತುಂಬಾ ತಿಂದು ಐಸ್ ಕ್ರೀಮ್ ತಿಂದು ಕೋಲ್ಡ್ ಹಾಲು ಕುಡಿತೀನಿ ಓಯ್ ಏನೋ ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದ್ಯಾ ನೀನು ನೀನ್ ಕೊಬ್ಬಿಡ್ಸಕ್ ಯಾರು ಗಂಡಸೇ ಇಲ್ಲ ಅನ್ಕೊಂಡಿದ್ಯಾ ನಿನ್ನಂಥ ರೌಡಿಗಳನ್ನ ಕಾಲ್ ಕೈ ಮುರಿದು ಬೆಗ್ಗರ್ ಮಾಡಿ ಮೂಲೆ ಕೂರಿಸ್ತಾರೆ ನಮ್ ಡ್ಯಾಡಿ ಯಾರೋ ಆನಂದ್ ಕೃಷ್ಣ IPS ಕಮಿಷನರ್ ನಾನು ನೋಡ್ಕೊಳ್ತೀನಿ ನೀನು ಹೋಗಮ್ಮ ಥ್ಯಾಂಕ್ಸ್ ಡ್ಯಾಡ್ ಥ್ಯಾಂಕ್ ಯು ಸೋ ಮಚ್ ಇವನ್ನ ಬಿಡಬೇಡಿ ಡ್ಯಾಡಿ ಚೆನ್ನಾಗಿ ಬೆಂಡತಿ ಪಿಸಿ ಸರ್ ಓಪನ್ ಮಾಡು ಒಬ್ಬಳೆ ಮಗಳು ಅಂತ ಪ್ರೀತಿಯಿಂದ ಬೆಳೆಸ್ಬಿಟ್ಟೆ ತುಂಬ ಹಠ ಬಟ್ ಸ್ಟ್ರೈಟ್ ಫಾರ್ವರ್ಡ್ ಆಸ್ಟ್ರಿಯಾದಲ್ಲಿ MBA ಮಾಡಿದ್ದಾಳೆ ಗೋಲ್ಡ್ ಮೆಡಲಿಸ್ಟ್ ಅವಳನ್ನು ಸಮಾಧಾನ ಮಾಡೋಕ್ಕೋಸ್ಕರ ನಿನ್ನನ್ನು ಸೆಲ್ಲಲ್ಲಿ ಹಾಕಬೇಕಾಯ್ತು ನಂಗೆ ಕ್ಷಮಿಸ್ಬಿಡೆಯಾ ಸರ್ ಅಷ್ಟು ದೊಡ್ಡ ಮಾತು ಬೇಡ ಸರ್ ಬರ್ತೀನಿ ಸರ್ ಏಯ್ ನಿನಗೇನಾಗಿದೆಯೋ ಬೀಳದೆ 25 ವರ್ಷಕ್ಕೆ ಈ ಹುಡುಗಿ ಲವ್ ಅಲ್ಲಿ ಬಿದ್ದಿದ್ಯಾ ನಿನ್ನ ಲವ್ ಸ್ಟೋರಿ ಸ್ಟಾರ್ಟಿಂಗ್ ಅಲ್ಲೇ ಢಮಾರ್ ನಿನ್ನ ರೇಂಜ್ಗೆ ಮೀರಿ ಆಸೆ ಪಟ್ರೆ ಹೀಗೆ ಆಗೋದು ದಡ್ಡ ಮಂಜಾ ವೈಟ್ ಟೀ ಒಂದು ಬನ್ನು ಬರ್ಕೊಂಡ್ಬಿಡು ನನ್ನ ಅಕೌಂಟ್ ಮಂಜಾ ಆನಂದ್ ಬರ್ತೇನೆ ಕಣ ಟೀ ರೆಡಿ ಮಾಡು ಸರಿ ಸರಿ ಆಯ್ತು ಅಪ್ಪ ಏ ಆನಂದ ಬಂದ ನೋಡ್ರು ಅಲ್ಲೇ ಬಂದಪ್ಪ. ಆನಂದ ಬಾರ ಕುತ್ಕೊಳ್ಳೋ. ಏ ಯಾಕೋ ಸಪ್ಪಗವನೆ. ಬಂದ್ ತಿಂತೀಯಾ? ಅಣ್ಣ ಟೀ. ಯಾಕೋ ಡೆಲ್ ಆಗಿದ್ಯಾ? ಲವ್ ಯಾವಾಗ್ಲೂ ನಗನಗ್ತಾ ಇರೋ ನಿನ್ನ ಮುಖಕ್ಕೆ ಡಲ್ನ ಪೇವಕಲ ಕಾಣಿಸಿದ್ರು ಅಂತಲ್ಲ ಕಣೋ. ಅವೆಲ್ಲ ಗೊತ್ತಿಲ್ಲಮ್ಮ, ಆದ್ರೆ ಇನ್ಮೇಲೆ ಲೈಫ್ ಫುಲ್ಲು ಡಲ್ಲು, ದೇವದಾಸ್ ಥರ ಫುಲ್ಲು. ಏನು ಅಂದ್ರೆ ನಿನ್ನ ಲವರ್ ಮದುವೆ ಫಿಕ್ಸ್ ಆಗಿದ್ಯಾ? ಇಲ್ಲ, ಆದ್ರೆ ಅವಳು ನನ್ನಂತೂ ಮದುವೆ ಆಗಲ್ಲ. ಅಂದ್ರೆ ನಿನ್ನ ಲವರ್ ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ದಾಳ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ, ಆದ್ರೆ ಅವಳು ನನ್ನಂತೂ ಲವ್ ಮಾಡ್ತಿಲ್ಲ. ಯಾಕೋ ಆನಂದ? ನನ್ನ ಜೊತೆ ಜಗಳ ಆಗಿದೆ. ಪ್ರತಿ ಲವ್ ಜಗಳದಿಂದಾನೇ ಕಣೋ ಶುರು ಆಗೋದು. ಮುಚ್ಕೊಂಡಿರಪ್ಪ, ಅವಳು ನನ್ನ ದೊಡ್ಡ ರೌಡಿ ಅನ್ಕೊಂಡಿದ್ದಾಳೆ ಅಲ್ಲ ಅಂತ ನಾವು ಹೇಳ್ತೀವಿ. ನಂಬಲ್ಲ, ನಂಬಿದ್ರು ಆ ಹುಡುಗಿ ರೇಂಜ್ಗೆ ನಾನು ಸರಿ ಹೋಗಲ್ಲ. ಓ ಏನಪ್ಪ ಹುಡುಗಿ ರೇಂಜು? ಪೊಲೀಸ್ ಕಮಿಷನರ್ ಮಗಳು, ಫಾರಿನಲ್ಲಿ MBA, ಗೋಲ್ಡ್ ಮೆಡಲಿಸ್ಟ್. ಆದ್ರೇನು ಹುಡುಗಿ ಅಲ್ವಾ, ತಾಳಿನೂ ಮೆಡಲ್ ಥರ ಕಟ್ಟಿಸ್ಕೊಂತಾಳಪ್ಪ. ಅದಲ್ವ ಗೆಳೆಯ, ನಿಂದು ಸಿನ್ಸಿಯರ್ ಲವ್. ಅವಳು ಮೈಸೂರು ಮಹಾರಾಣಿ ಮಗಳೇ ಆಗಿರಲಿ ಅಥವಾ ಎಲಿಜಬೆತ್ ಟೈಲರ್ ಮೊಮ್ಮಗಳೇ ಆಗಿರಲಿ, ಒಂದಲ್ಲ ಒಂದಿನ ನಿನ್ನ ನೋಡ್ಕೊಂಡು ಬಂದೇ ಬರ್ತಾಳೆ. ಲವ್ ನೀವೇನು ಹೇಳಿದ್ರು ಆ ಹುಡುಗಿಗೆ ನಾನು ಸರಿ ಹೋಗಲ್ಲ. ಅವಳು ನಿಜವಾಗ್ಲೂ ಯುವರಾಣಿ, ಪ್ರಿನ್ಸಸ್ ಕಂಡ್ರೋ. ಡೆಕೋರೇಷನ್ ಅಲ್ಲ? ಹೌದಮ್ಮ, ದುಡ್ಡಿದ್ರೆ ಸಾಲದು, ಟೇಸ್ಟ್ ಬೇಕು. ಸಿ ಹೌದು, ಯು ಆರ್ ರೈಟ್ ಡ್ಯಾಡ್. ಎಷ್ಟೋ ಜನಗಳ ಹತ್ರ ದುಡ್ಡಿರುತ್ತೆ, ಆದರೆ ಟೇಸ್ಟ್ ಇರಲ್ಲ. ನೀವು ಹೇಳೋದು ಸರಿನೇ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಶಾಲಿನಿ. ಇದು ನಿಮಗೆ. ಥ್ಯಾಂಕ್ ಯು. ಎಂಜಾಯ್ ಯುವರ್ ಸೆಲ್ಫ್ ಸರ್. ಶ್ಯೂರ್. ಆ ಶಾಲಿನಿ, ಆ ಕಡೆ ನನ್ನ ಫ್ರೆಂಡ್ಸ್ ಇದ್ದಾರೆ, ನೋಡ್ಕೊಂಡು ಬರ್ತೀನಿ. ಟೇಕ್ ಕೇರ್. ಬಾಯ್. Bye. Come, let's go. Okay, sure. Hello, how are you? Fine. Hello. Hello sir. Namaskarama. Yenu sumne idira? Ee barlilva sir. Hey, Steven. Kaita idvi. Have it. Thank you. Why is so dull? Come on, yeah. Enjoy the party. We have come to enjoy. Oh. Oh, really? Hi, Shalini. Hi. How are you? I'm fine. One second. Naan nimna mele meet martini. You carry on. Okay. Thank you. Enjoy. Oh, mind-blowing angel. Wow, what a beauty. Hello, hello, excuse me. What a beautiful structure. Please. Sorry, ಕುಡಿದು ಮಾತಾಡ್ತಿದ್ದೀನಿ ತಿಳ್ಕೊಬೇಡಿ. ಒಂದು ಫುಲ್ ಬಾಟ್ಲು ಕುಡ್ದಕ್ಕೆ ಹೇಗಿರುತ್ತೋ ಆಗಿದೆ ರೀ ನಿಮ್ಮ ಸ್ಟ್ರಕ್ಚರು. ನಾನು ಎಷ್ಟೊಂದು ಜನ ಹೆಣ್ಮಕ್ಳ ಜೊತೆಲಿ ಆಚೆ ಹಂಚ್ಕೊಂಡಿದ್ದೀನಿ, ಆದರೆ ನಿಮ್ಮ ಥರ ಬ್ಯೂಟಿನ ಎಲ್ಲೂ ನೋಡಿಲ್ಲ. ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಹೆಣ್ಮಕ್ಳು ಕರ್ಕೊಂಬಂದು ನಿಮ್ಮ ಪಕ್ಕದಲ್ಲಿ ನಿಂತರು. ನಿಮ್ಮ ಥರ ಬ್ಯೂಟಿ ಎಲ್ಲೂ ನೋಡಿಲ್ಲ. ಸೊ ಐ ಹ್ಯಾವ್ ಡಿಸೈಡೆಡ್ ಐ love you. Seriously, I love you a lot. Re nimanta beauty gal odiskoladu punya re, nimanta beauty gal chappli odiskoladu inno punya re. I love you. What? I want to marry you. You wrong. I love you. Oh my goodness. Shalini. 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 Please. Beda. Nana galate madtiya. Shalini please. Daddy. Stop it. I love you darling. Okay. I love you. Mwah. ನಿಮ್ಮಂತ ಬ್ಯೂಟಿ ಕೆಲ್ ಚಪ್ಪಲಿ ಹೊಡಿಸ್ಕೊಳ್ಳೋದು ಇನ್ನೂ ಪುಣ್ಯಾರಿ. ಐ ಲವ್ ಯು. ಯು ರಾಂಗ್. ಐ ವಾಂಟ್ ಟು ಮ್ಯಾರಿ ಯು. ಅಯ್ಯೋ ಪೊಲೀಸ್ ಕಮಿಷನರ್ ಆನಂದ್ ಕೃಷ್ಣನ್ ಮಗಳು ಕತ್ತರಿಸಿ ಹಾಕಿ ಅದನ್ನ ವಿಡಿಯೋ ಮಾಡ್ಕೊಂಡು ಬಂದು ಇದೇ ಹೋಮ್ ಥಿಯೇಟರ್ ನಲ್ಲಿ ನನಗೆ ತೋರಿಸಿ. ಏಯ್ ಅವಳ ಕತ್ತರಿಸಕ್ಕಿಂತ ಮುಂಚೆ ನನ್ನ ಕತ್ತರಿಸ್ರ. ಏಯ್ ಆದಿ ರಕ್ತ ಬರ್ತಾ ಇದೆ ಅಣ್ಣ. ಗ್ಲಾಸ್ ಹೊಡ್ಕೊಂಡು ನಿಮ್ ಕೈ ರಕ್ತ ಬಂತು, ಚಾಕುಲ್ ಕುಯ್ಕೊಂಡು ನಿಮ್ ಮಗನ್ ಕೈ ರಕ್ತ ಬಂತು. ರಕ್ತ ಸಂಬಂಧ ಅಂದ್ರೆ ಇದೆ. ವಾಟ್ ಅ ಫ್ಯಾಮಿಲಿ. ಏ ಆದಿ ಅವಳು ನಿಂಗೆ ಹೊಡೆದಿದ್ದಾಳೋ? ಇಷ್ಟ ಆಯ್ತು ಹೊಡೆದ್ಲು, ಹೊಡ್ಸ್ಕೊಂಡೆ. ಚಪ್ಪಲಿ ಹೊಡೆದಿದ್ದಾಳೋ? ಗೊತ್ತು, ಅದಕ್ಕೆ ಚಪ್ಪಲಿ ಕೂಡ ಇಷ್ಟ ಆಯ್ತು. ನಾನು ಇಷ್ಟು ದಿವಸ ಬೇರೆಯವ್ರಿಗೆ ಹೊಡಿತಿದ್ದೆ, ಡ್ಯಾಡ್ ಫಸ್ಟ್ ಟೈಮ್ ನನ್ಗೆ ಯಾರೋ ಹೊಡೆದ್ರು, ಖುಷಿ ಆಗುತ್ತೆ. ನೀನು ನಿನ್ ಲವ್ ಸ್ಟೋರಿನೋ ಬಡ್ಕೋಬೇಕು. ನೀನೇನ್ ಮೆಂಟಲ್ಲ ಡ್ಯಾಡ್? ನಾನು ಅವಳ ಮದುವೆ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಮೆಂಟಲ್ ಆಗ್ಬಿಡ್ತೀನಿ ಡ್ಯಾಡ್. ನಂಗೆ ಅವಳು ಬೇಕು ಡ್ಯಾಡ್, ಬೇಕು ಡ್ಯಾಡ್. ಅವಳೇನು ಫ್ರಿಡ್ಜ್ ಅಲ್ಲಿರೋ ಫ್ರೂಟಾ ಇಲ್ಲ ಜೇಬಲ್ಲಿರೋ ನೋಟಾ? ಕೇಳಿದ ತಕ್ಷಣ ತಗೊಂಬರಕ್ಕೆ ಕಮಿಷನರ್ ಮಗಳು. ಆದ್ರೆ ನಮ್ಮ ಕೈಲೇನು ತಂದ್ಕೊಡಕ್ಕಾಗಲ್ವಾ? ತಾದಂಕಲ್ ಅವ್ಳ ಜೊತೆ ಮದುವೆ ಮಾಡ್ತಲ್ವಾ? ಮಾಡ್ತೀನಪ್ಪ, ಖಂಡಿತ ಮಾಡ್ತೀನಿ. ನಿನಗೆ ಆ ಹುಡುಗಿ ಜೊತೆನೆ ಮದುವೆ ಮಾಡ್ತೀನಿ. ಏ ದಾಸ್, ನೀನು ಕೂಡ ಅವನು ಹಾಗೆ. ಅಣ್ಣ, ಇದಕ್ಕೆ ಮುಂಚೆ ಇವನು ಯಾವುದೇ ಹುಡುಗಿ ನೋಡಿದ್ರು ಒಂದು ಡೇಗೆ ಬೇಕು, ಒಂದು ನೈಟಿಗೆ ಬೇಕು ಅಂತ ಕೇಳ್ತಾ ಇದ್ದ. ಫಸ್ಟ್ ಟೈಮ್ ಈ ಹುಡುಗಿನ ಮದುವೆ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾನೆ. ಅದು ಅಲ್ಲದೆ ಹುಡುಗಿನೂ ಚೆನ್ನಾಗಿದ್ದಾಳೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ಅಂದರೆ ಮದುವೆ ಮಾಡಿದ್ರೆ ಆದಿ ಒಳ್ಳೆ ದಾರಿಗೆ ಬರ್ತಾನೆ, ಕಮಿಷನರು ನಮ್ಮ ದಾರಿಗೆ ಬರ್ತಾನೆ. ಕಮಿಷನರ್ ನಮ್ಮ ದಾರಿಗೆ. ಎಲ್ಲಿಗೆ ಡ್ಯಾಡಿ? ನೀನು ಫಾರಿನ್ ಹೊರಟೋಗಮ್ಮ. ಯಾಕೆ? ಅವತ್ತಿನ ಫಾರಿನ್ ಹೋಗ್ತೀನಿ ಅಂದಾಗ ತಡ ತಪ್ಪು ಮಾಡ್ಬಿಟ್ಟೆ. ಹಾಗಾದ್ರೆ ನಾನು ಅವ್ನಿಗೆ ಹೊಡೆದಿದ್ದೆ ತಪ್ಪಾ? ತಪ್ಪಲ್ಲಮ್ಮ, ದೊಡ್ಡ ಅನಾಹುತನೇ ಮಾಡಿದ್ಯಾ. ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಏನಾಗುತ್ತೆ ಡ್ಯಾಡಿ? ಅವನೇ ದೊಡ್ಡ ರೌಡಿನಾ? ರೌಡಿ ಅಲ್ಲಮ್ಮ, ಮಾಫಿಯಾ. ಅವ್ರದ್ದು ದೊಡ್ಡ ಮಾಫಿಯಾ ಗ್ಯಾಂಗೇ ಇದೆ. ಮನುಷ್ಯರ ಪದ ರಾಕ್ಷಸರು ಅವರು. ನಾಚಿಕೆ ಆಗ್ಬೇಕು ಡ್ಯಾಡಿ, ಒಬ್ಬ ಪೊಲೀಸ್ ಕಮಿಷನರ್ ಆಗಿ ಇಂಥ ಮಾತು ಹೇಳಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ. ನಾಚಿಕೆ ಪಟ್ಕೊಂಡೆ ಹೇಳ್ತಾ ಇದ್ದೀನಿ, ಅವ್ರನ್ನ ಎದುರಾಕೊಂಡ್ರೆ ಸಾವನ್ನ ಇನ್ವೈಟ್ ಮಾಡಿದ ಹಾಗೆ. ನೋಡು, ಅವರು ಸಿಎಂ ಗಿಂತ ಪವರ್ಫುಲ್. ಲ್ಯಾಂಡ್ ಮಾಫಿಯಾ ಅಂತ ಹಿಡಿದು ಡ್ರಗ್ಸ್ ಸ್ಮಗ್ಲಿಂಗ್, ಗರ್ಲ್ಸ್ ವಾಟ್ ನಾಟ್ ಎಲ್ಲ ಇದೆ. ಅವ್ರು ಮಾಡಿದ್ರೆ ದಂಧೆನೇ ಇಲ್ಲ. ಅಂದ್ರೆ ಅವ್ರಿಂಥವ್ರು ಅಂತ ಗೊತ್ತಿದ್ದು ಸುಮ್ಮನೆ ಬಿಟ್ಟಿದ್ದೀರಾ? ಮತ್ತಿನ್ನೇನ್ ಮಾಡ್ಲಮ್ಮ, ಅವ್ರ ಹಿಂದೆ ಇರೋ ಮನುಷ್ಯರು ಅಂತವ್ರು. ಅದಕ್ಕೆ ಹೇಳ್ತಾ ಇದ್ದೀನಿ ಹೊರಟೋಗು, ಈಗಾಗಲೇ ಲೇಟ್ ಆಗಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ರೆಡಿ ಬೀಗ್ರೆ, ಬೀಗ್ರೆ ನಮ್ಮ ಹೋಮ್ ಥಿಯೇಟರ್ಗಿಂತಲೂ ಹೋಮಲ್ಲೇ ಹುಡುಗಿ ಹೋಮ್ಲಿ ಆಗಿದ್ದಾಳೆ. ಅದಕ್ಕೆ ಚಪ್ಪಲಿ ಹೊಡೆದ್ರು ನಿಶ್ಚಿತಾರ್ಥಕ್ಕೆ ಬಂದಿದ್ದೀವಿ. ಗಜೇಂದ್ರ ಅವರೇ, ನಿನ್ನೆ ರಾತ್ರಿ ನನ್ನ ಮಗಳು ಗೊತ್ತಿಲ್ಲದೇನೆ ಹೊಡೆದಿದ್ದಾಳೆ. ಅವಳು ಮಾಡಿದ ತಪ್ಪಿಗೆ ಬೇಕಾದ್ರೆ ನಿಮ್ಮ ಮಗನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ. ನಮ್ಮ ಹುಡುಗನ ಕಾಲು ಹಿಡಿಬೇಕಾಗಿರೋದು ನಿಮ್ಮ ಮಗಳಲ್ಲ, ನೀವು. ಅರ್ಥ ಆಗ್ಲಿಲ್ವಾ? ಕಾಲು ತೊಳೆದು ಕನ್ಯಾದಾನ ಮಾಡಿ ಅಂತ ಹೇಳ್ತಾ ಇದೀವಿ. ಹೌದು, ನನ್ನ ಮಗ ನಿಮ್ಮ ಮಗಳನ್ನ ನನ್ನ ಹೆಂಡತಿ ಅಂತಿದ್ದಾನೆ. ದೊಡ್ಡವರಾದ ನಾವು ಅವ್ರಿಗೆ ಮದುವೆ ಮಾಡಿಸಿದ್ರೆ ಜಾಲಿಯಾಗಿ ಹನಿಮೂನಿಗೆ ಹೋಗ್ತಾರೆ. ಬೀಗರು ಬಹಳ ಫಾಸ್ಟ್. ಅದು ಮಗಳನ್ನ ಫಾರಿನಿಗೆ ಕಳಿಸ್ಬೇಕು ಅಂತಿದ್ದೀರಾ? ಇವತ್ತಿಂದ ಇವಳು ನಿಮ್ಮ ಮಗಳಲ್ಲ, ನಮ್ಮ ಅಣ್ಣನ ಸೊಸೆ. ಏನ್ರಿ ನೋಡ್ತಾ ಇದ್ದೀರಾ? ಲಗ್ನ ಪತ್ರಿಕೆ ಓದಿ. ಶ್ರೀ ಗುರುಭ್ಯೋ ನಮಃ. ವೆಂಕಟೇಶಾಯ ಮಂಗಳಂ. ಶ್ರೀಯುತ ಗಜೇಂದ್ರವರ ಏಕೈಕ ಸುಪುತ್ರ ಚಿರಂಜೀವಿ ಆದಿಶಂಕರನಿಗೂ, ಶ್ರೀಯುತ ಅನಂತಕೃಷ್ಣರವರ ಏಕೈಕ ಸುಪುತ್ರಿ ಕುಮಾರಿ ಶಾಲಿನಿಯವರಿಗೂ ಮುಂದಿನ ತಿಂಗಳು 9ನೇ ತಾರೀಕಿನಂದು ಮದುವೆ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಪುರೋಹಿತ್ರೆ, ಮುಂದಿನ ತಿಂಗಳು 9ನೇ ತಾರೀಕಿಂತ ಮುಂಚೆ ಬೇರೆ ಮುಹೂರ್ತ ಇಲ್ವಾ? ಇಲ್ಲ, ಅದಕ್ಕಿಂತ ಮುಂಚೆ ಮದುವೆ ಮಾಡಿದ್ರೆ ಗಂಡಿನ ಜಾತಕದ ಪ್ರಕಾರ ಗಂಡಾಂತರ ಇದೆ. ಅಷ್ಟೇ ಅಲ್ಲಣ್ಣ, ನಿನ್ನ ಒಬ್ಬನೇ ಒಬ್ಬ ಮಗನ ಮದುವೆನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂದ್ರೆ ಅಷ್ಟು ಟೈಮ್ ಬೇಕೇ ಬೇಕು. ಉಪಯತ್ರಿಯರು ತಾಂಬೂಲ ಬದಲಾಯಿಸ್ಕೊಳ್ಳಿ. ಇದು ಅನ್ಯಾಯ. ಕೊಡಪ್ಪ ಸಂಬಂಧಿಕರೇ, ತಗೊಳ್ಳಿ. ಕಮ್ ಆನ್ ಕ್ಲಾಪ್. ಕಂಗ್ರಾಚುಲೇಷನ್ಸ್. ನೋಡು, ನೀನೇನಾದ್ರು ವಿಷ ತಗೊಂಡು ಸಾಯ್ತೀನಿ ಇಲ್ಲ ಫಾರಿನ್ ಓಡ್ ಹೋಗ್ತೀನಿ ಅಂತ ಹುಚ್ಚುಚ್ಚಾಗಿ ಪ್ಲಾನ್ ಮಾಡಿದ್ರೆ ನಿನ್ನೇನು ಮಾಡಲ್ಲ, ನಿಮ್ಮಪ್ಪನ ಸಾಯಿಸ್ತೀನಿ. ನಿಮ್ಮ ಮಗಳಿಗೆ ನಮ್ಮ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಫಾರಿನ್ ಹುಡುಗಿ ಅಲ್ವಾ, ನೀನ್ ಲೋಕಲ್ಲು. ನಮ್ಮ ಬಗ್ಗೆ ಡೀಟೇಲ್ ಆಗಿ ಹೇಳು. ಏ ಬೀಗರ್ಗಷ್ಟೊಂದು ಹೆದರ್ಸ್ಬೇಡು, ಅವರೇ ಮಗಳನ್ನ ಈ ಮದುವೆಗೆ ಒಪ್ಪಿಸಿ ದಾರಿಗೆ ತರ್ತಾರೆ, ಅವರು ನಮ್ಮ ದಾರಿಗೆ ಬರ್ತಾರೆ ಅಲ್ವಾ ಬೀಗ್ರೆ? ಚಿಯರ್ಸ್ ಕಮಿಷನರ್, ಚಿಯರ್ಸ್. ಸ್ಮೈಲ್. ನನ್ನ ನಂಬು ಗೆಳೆಯ, ನಿನ್ ಲವ್ ಎಷ್ಟು ಸಿನ್ಸಿಯರ್ ಅಂತ ದೇವ್ರಿಗೆ ಗೊತ್ತು. ನಿಮ್ ರಿಲೇಷನ್ನ ರೀಅಲೈನ್ಸ್ ಮಾಡಿ ಕೊರ್ಲೋ ದುನಿಯಾ ಮುಟ್ಟಿಮೆ ಅಂತ ಆಶೀರ್ವಾದ ಮಾಡ್ತಾನೆ. ಎಲ್ಲಿ ಕರ್ಕೊಂಡು ಬಂದಿದ್ದೀರಾ ಡ್ಯಾಡಿ? ಒಂದ್ ನಿಮಿಷ ಇರು, ಬಂದೆ. ಸರ್ ನೀವೇನ್ ಸರ್ ಇಲ್ಲಿ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಕ್ ಬಂದೆ. ನನ್ನ ಮಗಳಿಗೆ ದೊಡ್ಡ ಆಪತ್ತೆ ಬಂದಿದೆ. ಯಾಕೆ ಸರ್, ಏನಾಯ್ತು? ಚಪ್ಪಲಿ ಹೊಡೆದ್ರು, ನಿಶ್ಚಿತಾರ್ಥಕ್ಕೆ ಬಂದಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ನನ್ನ ಮಗಳನ್ನ ಕಾಪಾಡೋದಕ್ಕೆ ಇನ್ನೊಬ್ಬರಿಂದನೇ ಸಾಧ್ಯ. ಯಾಕೆಂದರೆ ನನ್ನ ಮನೆ ಸುತ್ತ 100 ಜನ ಪೊಲೀಸ್ನವ್ರನ್ನ ಕಾವಲಿಟ್ಟರು, ಅವರು 1000 ಜನ ರೌಡಿಗಳ ಜೊತೆ ಬರ್ತಾರೆ. ಈ ಆಪತ್ತಿನಿಂದ ಪಾರಾಗೋದಕ್ಕೆ ಶಕ್ತಿಯಿಂದ ಸಾಧ್ಯ ಇಲ್ಲ, ಯುಕ್ತಿಯಿಂದ, ಬುದ್ಧಿವಂತಿಕೆಯಿಂದ, ಬ್ರೈನ್ ಪವರಿಂದ ಮಾತ್ರ ಸಾಧ್ಯ. ಅದು ನಿನ್ನ ಹತ್ರ ಇದೆ. ಅದಕ್ಕೆ ನನ್ನ ಮಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದೆ. ನಾನು ಇಲ್ಲಿಗೆ ಬಂದಿರೋದು ಒಬ್ಬ ಪೊಲೀಸ್ ಕಮಿಷನರ್ ಆಗಲ್ಲ, ಒಬ್ಬ ಮಗಳ ತಂದೆಯಾಗಿ. ಸರ್, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನನಗೆ ತುಂಬ ಖುಷಿ ಸರ್. ನಿಮ್ಮ ಮಗಳು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ಇಳಿಯಮ್ಮ, ಇಳಿಯಮ್ಮ, ಬಾ. ಎಲ್ಲಿಗೆ? ನನ್ನ ಜೊತೆ ಬಾಮ್ಮ, ಹೇಳ್ತೀನಿ. ಇವತ್ತಿನಿಂದ 1 ತಿಂಗಳು ನೀನು ಇವನ ರಕ್ಷಣೆಯಲ್ಲೇ ಇರಬೇಕು. ಓ ಸೂಪರ್! ಹುಲಿ ಬಾಯಿಂದ ಕಾಪಾಡಿ ಸಿಂಹದ ಬೋನಿ ಕಳಿಸ್ತಾ ಇದ್ದೀರಾ. ಇವನ ಬಗ್ಗೆ ನಿನಗೆ ಗೊತ್ತಿಲ್ಲಮ್ಮ. ಇವನ ಬಗ್ಗೆ ನನಗೆ ಜಾಸ್ತಿ ಗೊತ್ತಿರೋದೆ ಇವನ ಬಗ್ಗೆ ಡ್ಯಾಡಿ. ನಿನಗೆ ಗೊತ್ತಿರೋದು, ನೀನು ತಿಳ್ಕೊಂಡಿರೋದೇ ಬೇರೆ, ಇವನೇ ಬೇರೆ. ಸ್ವಲ್ಪ ದಿನ ಕಳೆದ ಮೇಲೆ ನಿನಗೆ ಗೊತ್ತಾಗತ್ತೆ ಇವನೇನು ಅಂತ. ಇವನು ನನ್ನನ್ನು ಕಾಪಾಡ್ತಾನಾ? ಇವನು ನನ್ನ ಬಾಡಿ ಗಾರ್ಡಾ? ವೆರಿ ಫನ್ನಿ. ಮತ್ತೆ ಹೇಳ್ತಾ ಇದ್ದೀನಿ, ಇವನ ಬುದ್ಧಿವಂತಿಕೆನೆ ನಿನಗೆ ಶ್ರೀರಾಮ ರಕ್ಷೆ. ಓ, ನೀನ್ ಅಷ್ಟೊಂದು ಬುದ್ಧಿವಂತನಾ? ನಿನಗೆ ಅಷ್ಟೊಂದು ಬ್ರೇನ್ ಇದೆಯಾ? ಸರಿ ಆಯ್ತು ಬಿಡು, ಪೂರ್ತಿ ಮುಳುಗದ ಮೇಲೆ ಚಳಿ ಏನು ಗಾಳಿ ಏನು. ಸರ್ ನೀವು ಹೊರಡಿ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು. ಸೊ ದ ಮೋಸ್ಟ್ ಬ್ರಿಲಿಯಂಟ್ ಮ್ಯಾನ್ ಆಫ್ ಇಂಡಿಯಾ, ವೇರ್ ಇಸ್ ಮೈ ರೂಮ್? ಐ ಹೇಟ್ ಯು. ಹಲೋ, ನೀನಲ್ಲೇ ಇರೋ, ನಾನು ಬರ್ತೀನಿ ಸರಿನಾ? ನಾನು ಹೇಳಿಲ್ಲ ನಿಂದು ಸಿನ್ಸಿಯರ್ ಲವ್ ಕನೆಕ್ಟ್ ಆಗಿ ಆಗತ್ತೆ ಅಂತ? ನಿನ್ ರಾಜ್ಕುಮಾರಿ ನಿನ್ ಹುಡ್ಕೊಂಡು ನಿನ್ನರ ಮನೆಗೆ ಬಂದ್ಬಿಟ್ಲು. ಬಾಯಿ ಮುಚ್ಕೊಂಡಿರಲ್ಲ, ಆ ಹುಡುಗಿ ಪಾಪ ಕಷ್ಟ ಸಿಕ್ಕಾಕೊಂಡಿದ್ದಾಳೆ. ಅವಳಿಗೆ ಕಷ್ಟ ಬಂದಿದ್ದಕ್ಕೆ ನಿನ್ ಲವ್ ಕನೆಕ್ಟ್ ಆಗಿದ್ದು. ನಾನೇನೋ ಹೇಳಿದ್ರೆ ನೀನೇನು ಅರ್ಥ ಮಾಡ್ಕೋತೀಯಲ್ಲ. ನೆನ್ನೆವರೆಗೂ ಆ ಹುಡುಗಿ ಬಗ್ಗೆ ನೀನೇನು ಹೇಳಿದ್ಯೋ ಅದನ್ನು ಕೇಳಿದ್ವಿ, ನೋಡಿರಲಿಲ್ಲ. ಇವತ್ತು ನೋಡಿದ್ವಿ. ನಿಜವಾಗ್ಲೂ ನಿನ್ನ ಸೆಲೆಕ್ಷನ್ ಸೂಪರ್ ಅಮ್ಮ, ಸೂಪರ್. The most brilliant man of India, ನನ್ನ ಫ್ಯೂಚರ್ ಮಾವ ಅವ್ರ ಗ್ಯಾಂಗ್ ಸಮೇತ ಬಂದಿದ್ದಾರೆ. ಈಗ ತೋರ್ಸು ನಿನ್ ಬ್ರೈನ್ ಪವರ್ನ. కన్నా ఇప్పుడు చూడు. அண்ணா கூல கூல் ட்ரிங்க்ஸ் குடியண்ணா. ஏய் கொடையிலே ಹೆಡ್ಕಲಣ್ಣ. ಅಣ್ಣಾ ನೀವು ನಮ್ಮ ಏರಿಯಾಕ್ಕೆ ಬಂದಿದ್ದೀರಲ್ಲ ಅಣ್ಣ, ನಮ್ಮ ಏರಿಯಾ ಫುಲ್ ಪವನ್ ಆಗೋಯ್ತಣ್ಣ, ಫುಲ್ ಪವನ್ ಆಗೋಯ್ತಣ್ಣ. ಅಣ್ಣ ನಿಮ್ಮನ್ನ ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನ ಒಂದಸಲ ಅಣ್ಣ ಗುರಾಯಿಸಬೇಡ ಅಣ್ಣ, ನಿಮ್ಮನ್ನ ಒಂದಸಲ ಟಚ್ ಮಾಡಬೇಕು ಅಂತ ಎಷ್ಟು ಕನ್ಸು ಕಂಡಿದೆ ಗೊತ್ತಾಣ್ಣ ನಾನು. ಆ ಶ್ರೀಕೃಷ್ಣ ಪರಮಾತ್ಮ ಕುಚಲನ್ ಮನೆಗೆ ಬಂದಾಗೆ, ಆ ಶ್ರೀರಾಮಚಂದ್ರ ಶಬರಿ ಗುಡ್ಸ್ಲಕ್ ಬಂದಾಗೆ, ಇವತ್ತು ನಮ್ಮ ಏರಿಯಾಗ ಬಂದ್ಬಿಟ್ರಲ್ಲ ಅಣ್ಣ. ಅಣ್ಣ ದಿಲ್ ಫುಲ್ ಖುಷಿ ಅಣ್ಣ, ಫುಲ್ ಹ್ಯಾಪಿ ಅಣ್ಣ. ಹಲೋ ಓವರ್ ಆಕ್ಟಿಂಗ್ ಸಾಕಮ್ಮ. ಏನ ನೀನೇನ್ ದೊಡ್ಡ ರೌಡಿನ? ನಾನ ಅಣ್ಣ? ನಾನು ಯಾವ ರೌಡಿ ಅಣ್ಣ ನಿಮ್ಮ ಮುಂದೆ? ಅಣ್ಣ ನಾನು ನಿಮ್ಮ ಮುಂದೆ ಜುಟ್ಟು ಕುನ್ನಿ ನಾಯಿ ಕುನ್ನಿ ಬಚ್ಚ ಅಣ್ಣ ನಾನು. ಅಣ್ಣ ನೀವ್ ಯಾಕಣ್ಣ ಬರಕ್ ಹೋದ್ರಿ ಇಲ್ಲಿಗೆ? ನಿನ್ಗೋಸ್ಕರ. ನನ್ಗೋಸ್ಕರ ಬಂದ್ರ? ಓ ನೀವೆಲ್ಲ ಅಯ್ಯಯ್ಯೋ ಅಣ್ಣ, ನೀವೆಲ್ಲ ನನ್ಗೋಸ್ಕರ ಯಾಕೆ ಬರಕ್ ಹೋಗಿದ್ರಿ? ಒಂದು ಫೋನ್ ಕಾಲ್ ಬೇಡ, ಒಂದು ಮಿಸ್ ಕಾಲ್ ಕೊಟ್ಟಿದ್ರೆ ನಾನೇ ಒಂದೇ ಕಾಲೇ ಟಕ 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 ಅಂತ ಓಡ್ ಬಂದ್ಬಿಡ್ತಿದ್ದಲ್ಲ ಅಣ್ಣ. ಅಣ್ಣ ಓವರ್ ಆಕ್ಟಿಂಗ್ ಬೇಡ ಅಂತ ಹೇಳಿದೆ. ಎಲ್ಲೋ ಕಮಿಷನ್ ಮಗಳು? ಅಣ್ಣ ನನ್ನ ಹತ್ರನೇ ಭದ್ರವಾಗಿದ್ದಾರೆ, ನೀವು ಬಂದಿರ್ಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನೇ ಬರ್ತಿದ್ದಣ್ಣ. ಯಾಕೆ ಅಣ್ಣ ನಾನು ಯಾರೋ ದೊಡ್ಡ ರೌಡಿ ಅಂತ ಕಮಿಷನರ್ ಅವರು ಅವ್ರ ಮಗಳನ್ನ ನನ್ನ ಹತ್ರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಮನೆ ಸೊಸೆ ಆಗೋಳು ಆ ಹುಡುಗಿ ಅಂತ ನನ್ಗೆ ಗೊತ್ತಿರಲಿಲ್ಲ ಅಣ್ಣ. ಪ್ರಾಮಿಸ್ ಪ್ರಾಮಿಸ್. ಈಗ 2 minutes ಮುಂಚೆ ಗೊತ್ತಾಯ್ತಣ್ಣ. ಗೊತ್ತಾದ್ಮೇಲೆ ಯಾವ ಧೈರ್ಯದಲ್ಲಿ ಇನ್ನೂ ಇಲ್ಲೇ ಇಟ್ಕೊಂಡಿದ್ಯಾ? ನನ್ನ ಟೋಟಲ್ ಲೈಫಲ್ಲಿ ಸಿಕ್ಕಿರೋ ಅದೃಷ್ಟ ಅಣ್ಣ ಇದು. ಅಣ್ಣನ ಮನೆ ಸೊಸೆ ಆಗೋ ಹುಡುಗಿನ ನಾನು ಕ್ಲೀನಾಗಿ ನೋಡ್ಕೊಂಡ್ರೆ ಅಣ್ಣ ಎಷ್ಟು ಖುಷಿ ಆಗಲ್ಲ ಅಲ್ವಾ ಅಣ್ಣ? ನೀನ್ ನೋಡ್ಕೊಳ್ಳೋದೇನು ಬೇಕಾಗಿಲ್ಲ, ಅವಳನ್ನ ಕಳಿಸ್ಕೊಡು. ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಣ್ಣ? ಅಣ್ಣನ ಮನೆಗೆ. ಮನೆಗೆ ಕರ್ಕೊಂಡೋಗಿ ಏನ್ ಮಾಡ್ತೀರಣ್ಣ? ಅವಳನ್ನ ಕರ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕ್ತೀರಾ? ಆಗೇನಾಗುತ್ತೆ? ಸ್ವಲ್ಪ ನಿಮ್ಮ ಲೆಫ್ಟ್ ನೋಡಿ. ಆ ಹುಡುಗಿ ಹೆದರು ಪುಕ್ಲಿ ಆಗಿದ್ರೆ ಮದುವೆ ಮಾಡ್ಕೊಳ್ಳೋದು ಇಷ್ಟ ಆಗದೆ ಸತ್ತೋಗ್ತಾಳೆ. ಒಂದು ವೇಳೆ ಆ ಹುಡುಗಿ ಧೈರ್ಯವಂತೆ ಆಗಿದ್ರೆ ಸ್ವಲ್ಪ ನಿಮ್ಮ ರೈಟ್ ನೋಡಿ. ಫಸ್ಟ್ ಡೇನೆ ಆಪಲ್ ಕಟ್ ಮಾಡೋ ಚಾಕುಯಿಂದ ನಿಮ್ಮ ಮಗನ್ ಕುತ್ಕೇನಾ ಕತ್ತರಿಸ್ಬಿಡ್ತಾಳಣ್ಣ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅಣ್ಣ ಇವೆರಡರಲ್ಲಿ ಯಾವ್ದು ನಡೆದ್ರು ನಿಮ್ಗೆ ಹುಡುಗಿನೂ ಸಿಗಲ್ಲ, ಹುಡುಗನೂ ಸಿಗಲ್ಲ, ಮರ್ಯಾದೆನೂ ಸಿಗಲ್ಲ ಅಣ್ಣ. ಅಂದ್ರೇನು ನಮ್ಮ ಆದಿ ಆ ಹುಡುಗಿನ ಬಿಟ್ಬಿಡ್ಬೇಕಾ? ನಾನು ಹೇಳ್ದಣ ಅಣ್ಣ, 1 ತಿಂಗಳು ಆ ಹುಡುಗಿನ ನನ್ನ ಹತ್ರ ಬಿಟ್ಬಿಡಿ. ಬಿಟ್ಬಿಟ್ರೆ ಆ ಹುಡುಗಿಗೆ ತಿಳುವಳಿಕೆ ಹೇಳ್ಕೊಟ್ಟು ಅಣ್ಣ ಯಾರು, ಅಣ್ಣನ ರೇಂಜ್ ಏನು ಅಂತ ನೈಸಾಗಿ ತಲೆಲೆಕ್ಸಿ ಬ್ರೇನ್ ವಾಶ್ ಮಾಡಿ ನಿಮ್ಮ ಮನೆ ಸೊಸೆ ಆಗೋದಕ್ಕೆ ಟ್ರೈನಿಂಗ್ ಕೊಟ್ಟು ಆ ದಿನ ಅವಳೇ ಓಡ್ ಬಂದು ಲವ್ ಮಾಡಬೇಕು. ಹಾಗೆ ಮಾಡ್ತೀನಿ ಅಣ್ಣ. ಲೇ ಲೇ ನಾನು ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಏನ ನಿನ್ನ ಕಣ್ಣಿಗೆ ನಾವೆಲ್ಲ ಏನು ತೆಪ್ಪರ್ ನನ್ನ ಮಕ್ಕಳ ಥರ ಕಾಣ್ತಾ ಇದ್ದೀವಾ? ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ನಡೆ. ನೋಡೋಣ ಅಣ್ಣ, ನೋಡೋಣ ದಾಸಣ್ಣಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ತಪ್ಪೇನಿಲ್ಲ ಬಿಡೋಣ. ದಾಸಣ್ಣ ಒಂದು ಕೆಲಸ ಮಾಡು, ನನ್ನ ಜೊತೆ ನೀನು ಇಲ್ಲಿ ಒಂದು ತಿಂಗಳು ಇದ್ಬಿಡು. ಅಯ್ಯೋ ನಿನ್ನ ಏನೋ ನೀನು ಹೇಳೋದು, ನಾನು ಒಂದು ತಿಂಗಳು? ಹೌದಣ್ಣ, ಆ ಹುಡುಗಿ ಟ್ರೈನಿಂಗ್ ಕೊಡೋದಲ್ಲ. ನಾನೇನು ತಪ್ಪು ಮಾಡಿದ್ರೆ ದಾಸಣ್ಣ ಇಲ್ಲೇ ಇದ್ದು ಬೂಟಲ್ಲಿ ಹೊಡೆದು ನಾನು ಸರಿ ಮಾಡ್ಬೋದಲ್ಲಣ್ಣ? ಹ್ಞೂ ಅಣ್ಣ, ಈ ಮದುವೆ ಆದ್ರೆ ಆ ದಿನ ತುಂಬಾ ಖುಷಿ ಆಗ್ತಾರೆ. ನಮ್ಮ ದೊಡ್ಡಣ್ಣ ಇನ್ನೂ ತುಂಬಾ ತುಂಬಾ ಖುಷಿ ಆಗ್ತಾರೆ. ಅರ್ಥ ಮಾಡ್ಕೊಳ್ಳೋಣ. ಏನ್ ಮಾತಾಡ್ತಿದ್ದೆ ಅಣ್ಣ? ಅಣ್ಣ ಶ್ರೀರಾಮ, ನೀನು ಲಕ್ಷ್ಮಣ, ನಾನು ಆಂಜನೇಯ, ನಾವೆಲ್ಲರೂ ಸೇರಿ ಸೀತಾಮಾತೆಯನ್ನು ಗೆದ್ದು ಆದಿ ಅಣ್ಣಂಗೆ ಮದುವೆ ಮಾಡೋಣ. ಆದಿ ಅಣ್ಣಂಗೆ ನಾನು ಮದುವೆ ಮಾಡಲಿಲ್ಲ ಅಂದ್ರೆ ನನ್ನ ಟಿಶ್ಕು ಟಿಶ್ಕು ಸಾಯಿಸ್ಬಿಡಿ. ಈ ಹುಡುಗ ಹೇಳ್ತಿರೋದು ನನಗೆ ಸರಿ ಅನಿಸ್ತಿದೆ. ಅಣ್ಣ, ಇವನ್ ನಿನಗೆ ಏನೋ ಮೋಡಿ ಮಾಡ್ತಾನೆ. ನೀನ್ ಇಲ್ಲೇ ಇದ್ದು ಏನೋ ಆಗ್ದಾರ ನೋಡ್ಕೊ. ಅದು ಹಾಗಲ್ಲಣ್ಣ, ನನ್ನ ಮಾತು ಇನ್ನೇನು ಮಾತಾಡ್ಬೇಡ. ಈ ಒಂದು ತಿಂಗಳು ನೀನ್ ಇಲ್ಲೇನು, ಆ ಹುಡುಗಿ ಇಲ್ಲಿದ್ರೇನೆ ನಮಗೂ ಸೇಫ್ಟಿ. ಆದಿ ಕುಡ್ದು ಏನಾದ್ರು ಮಾಡ್ಬಿಟ್ರೆ ಎಡವಟ್ ಆಗ್ಬಿಡತ್ತೆ. ಅದಲ್ಲಣ್ಣ, ನಾನಿಲ್ಲಿ ಒಂದ್ ತಿಂಗಳು ಇರೋದು ಅಂದ್ರೆ ಅಣ್ಣ ಹೇಳ್ದಲ್ಲಿ ಮುಗೀತು. ಅಣ್ಣ ಹೇಳ್ದಲ್ಲಿ ಮುಗೀತು. ಅಣ್ಣ ನಿಮ್ಮ ಇಲ್ಲ ಅಂತ ಹೇಳೋಣ. ದಾಸಣ್ಣ ಇಲ್ಲೇ ಇರ್ತಿರಲ್ಲ ಅಣ್ಣ? ಅಣ್ಣ ಹೂವಿನ ತರ ನೋಡ್ಕೋತೀನಿ, ಇರ್ತಿರಲ್ಲ ಅಣ್ಣ? ಇರ್ತಾರೆ, ಇಲ್ಲೇ ಇರ್ತಾರೆ ಅಣ್ಣ, ಇರ್ಲೇಬೇಕು ಅಷ್ಟೇ. ನಡೀರೋ ಅಣ್ಣ, ಬಾಯ್ ಅಣ್ಣ. ಅಣ್ಣ ಸಿ ಯು. ದಾಸಣ್ಣ ವೆಲ್ಕಮ್ ಅಣ್ಣ. ಇರೋ ಮಗಳಿಗೆ ರಕ್ಷಣೆ ಕೊಡಕ್ಕಾಗದೆ ಹೇಡಿ ಆಗ್ಬಿಟ್ಟೆ. ಆ ಕೊರಗಿನಿಂದ ಊಟ ಸೇರ್ತಾ ಇಲ್ಲ, ನಿದ್ದೇನೂ ಬರ್ತಾ ಇಲ್ಲ. ನಡೆಯೋದೆಲ್ಲ ಒಳ್ಳೇದಕ್ಕೆ ಸರ್. ನಿಮ್ಮ ಮಗಳು 3 ವರ್ಷ ಫಾರಿನಲ್ಲಿದ್ದರು, ಇನ್ನೂ ಒಂದು ತಿಂಗಳು ಅಲ್ಲೇ ಇದ್ದಾರೆ ಅಂದ್ಕೊಳ್ಳಿ. ನಿಮ್ಮ ಮಗಳು ನನ್ನ ಹತ್ರ ಇರೋವರೆಗೂ ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಅವ್ರಿಗೆ ಕೆಟ್ಟ ಕಾಲ ಬಂತು ಸರ್. ಚದುರಂಗದ ಆಟ ಈಗ ಶುರುವಾಗಿದೆ ಸರ್. ಇನ್ನು ಮೇಲೆ ನಾನು ನಡೆಸೋ ಪ್ರತಿಯೊಂದು ಮೂವ್ ಅವ್ರಿಗೆ ಚೆಕ್. ಇಷ್ಟು ದಿನ ಅವ್ರು ಮಾಡಿದ ಅನ್ಯಾಯಗಳಿಗೆ ಸಾಕ್ಷಿ ಇಲ್ಲದೆ ನೀವೇನು ಮಾಡೋಕ್ಕಾಗಲಿಲ್ಲ. ನೋಡ್ತಾ ಇರಿ ಸರ್, ಅವ್ರು ಮಾಡಿದ ತಪ್ಪನ್ನು ಅವರೇ ಬಂದು ಒಪ್ಕೋಬೇಕು. ಹಾಗೆ ಮಾಡ್ತೀನಿ. ಈ ಒಂದು ತಿಂಗಳು ಚದುರಂಗದ ಆಟನ ನೀವು ಒಂದು ಕಡೆಯಿಂದ ಆಡಿ, ನಾನೊಂದು ಕಡೆಯಿಂದ ಆಡ್ತೀನಿ. ಸೊಳ್ಳೆ ಅಣ್ಣ, ಸೊಳ್ಳೆ ಮಸ್ಕಿಟೋ. ಸುಮ್ಮನೆ ಶೂಟ್ ಮಾಡಕ್ ಬರ್ತಿಲ್ಲ ನೀನು. ಸೊಳ್ಳೆ ಸುನಿಲ ಕೆಂಪೇಗೌಡ ಬರಲೋ ಅಣ್ಣಂಗೆ ಸೊಳ್ಳೆ ಕಡಿತಾ ಇದೆ. ಮಸ್ಕಿಟೋ ಕಾಯಿಲ್ ತಾಂಬರಲೋ ಅಣ್ಣ. ಬಾ ಅಣ್ಣ, ಇಲ್ಲಿರೋ ಸೊಳ್ಳೆಗಳು ನಿಮ್ಮ ಅಣ್ಣಗಿಂತ ಡೇಂಜರ್ ಅಣ್ಣ. ಕೂತ್ಕೊಳ್ಳಿ. ಈ ಸೊಳ್ಳೆಗಳು ಕಚ್ಚಿದ್ರೆ ಮಲೇರಿಯಾ ಅಲ್ಲ, ಏಡ್ಸ್ ಬಂದ್ರು ಬರ್ಬೋದು. ಇಡ್ರೋ ಇಡ್ರೋ ಕಾಯಿಲು. ದಾಸಣ್ಣಗೆ ಹೊಗೆ ಹಾಕ್ರೋ. ದಾಸಣ್ಣ ನಮ್ ಗೆಸ್ಟು, ಚೆನ್ನಾಗಿ ನೋಡ್ಕೊಳ್ರು ಅವ್ರನ್ನ. ಸೊಳ್ಳೆ ಟಚ್ ಮಾಡೋದಲ್ಲ, ನೋಡ್ಲೂಬಾರ್ದು. ಹಾಗಾಕು. ಏಯ್, ಆ ಕಡೆ ಹಾಕಿ ಹೋಗಿ ಸ್ವಲ್ಪ. ಆ ಕಡೆ ಹಾಕಿ, ಆ ಕಡೆ ಹಾಕಿ. ವೆರಿ ಗುಡ್. ಈಗ ನೋಡಿ ಸೊಳ್ಳೆ ಬರೋದೇ ಇಲ್ಲ. ಏಯ್ ಹೋಗ್ರ ಅಣ್ಣಂಗೆ ಸ್ಕಾಚ್ ತಗೊಂಬರ. ಆಯ್ತು. ಬೇಡ ಬೇಡ, ನನಗೆ ಬೇರೆ ಸಾಕು. ಸುಮ್ಮನೆ ಅಣ್ಣ ನೀನು. ನೀನೇನು, ನಿನ್ನ ರೇಂಜ್ ಏನು? ಇನ್ಮೇಲೆ ಸ್ಕಾಚ್ ಬಿಟ್ಟು ನೀವೇನಾದ್ರೂ ಬೇರೆ ಕುಡಿದ್ರೆ ನನ್ನ ಮೇಲೆ ಆಣೆ. ಏಯ್ ತಾಮರ ಬೇಗ. ಅನಂತ್ ಸೋಡಾ ಗೋಡ ಎಲ್ಲ ರೆಡಿ. ಒನ್ ಟೂ ಅಣ್ಣ, ಈ ದೊಡ್ಡಣ್ಣಂದು ಎಷ್ಟಾಸ್ತಿ ಇರ್ಬೋದು? ಅದೆಲ್ಲ ನಿನಗೆ ಯಾಕೆ? ನನ್ಗಲ್ಲಣ್ಣ. ಈ ಕೆಂಪೇಗೌಡ ಹೇಳ್ತಿದ್ದ ಒಂದು 4-5 ಲಕ್ಷ ಇರ್ಬೋದು ಅಷ್ಟೇ ಅಂತ. ನಮ್ಮ ಅಣ್ಣನ ಹತ್ರ 4-5 ಲಕ್ಷನಾ? ಗೌಡ ಕೇಳ ಇಲ್ಲಿ, ನಮ್ಮ ಅಣ್ಣನ ಹತ್ರ 500 ಕೋಟಿಗಿಂತಲೂ ಜಾಸ್ತಿ ಆಸ್ತಿ ಇದೆ. ದೊಡ್ಡಣ್ಣ ಇಷ್ಟೆಲ್ಲ ಆಸ್ತಿ ಮಾಡೋದಕ್ಕೆ ನೀನೇ ಅಂತೆ ಕಾರಣ? ನೋ 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 ನೋ, ಅದೆಲ್ಲ ಅಣ್ಣನ ಕೆಪಾಸಿಟಿ. ನೋಡಿದ್ರಾ ಅಣ್ಣ, ನಿನಗೆ ನಿನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಅಲ್ಲ. ಗಜೇಂದ್ರಣ್ಣನ ಹಿಂದೆ ದಾಸಣ್ಣ ಇಲ್ಲ ಅಂದ್ರೆ ಗಜೇಂದ್ರಣ್ಣ ದೊಡ್ಡ ಝೀರೋ ಅಂತ ಹೇಳ್ತಾರೆ. ಅವರೇ ಬೇರೆದನ್ನು ಹೇಳಿದ್ರು, ದಾಸಣ್ಣ ಅಂದ್ರೆ ನೀನೆ ನಿಜವಾದ ಹೀರೋ ಅಂತ. ಅದೇನಿಲ್ಲ ಅಣ್ಣ, ಅಣ್ಣನೇ. ಎಲ್ಲಿಗೆ ಅಣ್ಣ, ನಿನಗೋಸ್ಕರ ಸ್ಪೆಷಲ್ ಬಿರಿಯಾನಿ ತಾಂಬರಕ್ ಹೋಗ್ತಾ ಇದ್ದೀನಿ. ಬಿರಿಯಾನಿ ಏಯ್, ನಾನು ಬರೋವರೆಗೂ ಅಣ್ಣನ ಕೇರ್ಫುಲ್ ನೋಡ್ಕೋಬೇಕು. ನಿಂತರ ಏಯ್ ಕೊಡೋ, ಐಸಾಕು ಐಸಾಕು ಬರ್ತೀನಣ್ಣ, ಐಸಾಕು ಕೊಡೋ. ಯಾರು ಬೇಕು? ಅಣ್ಣನ್ ನೋಡ್ಬೇಕಿತ್ತು. ಇಲ್ಲ ಇಲ್ಲ ಇಲ್ಲ, ದಾಸಣ್ಣ ಹೇಳಿ ಕಳ್ಸಿದಾರೆ, ಅರ್ಜೆಂಟ್ ಕೆಲಸ ಆಯ್ತು ಅದಕ್ಕೆ. ರಾತ್ರಿ ಹೊತ್ತು ಯಾರು ಹೋಗ್ಬೋದು, ಅರ್ಜೆಂಟ್ ನೋಡ್ಬೇಕು. ಅವನು ಒಳಗೆ ಕಳಿಸಿ. ಸರಿ ಸರ್. ಅಣ್ಣ, ಆನಂದ್ ಬಂದಿದ್ದಾನೆ. ಯಾಕೆ ಇಷ್ಟೊತ್ತಲ್ಲ ನನ್ನ ಹತ್ರ ಏನ್ ಕೆಲಸ? ಅಣ್ಣ ಅಣ್ಣ ಯಾಕೆ ಹೇಳ್ತಿದ್ಯಾ ಅಣ್ಣ? ಏನ್ ಮಾತ್ರೆ ಅಣ್ಣ ನೀವು ತಗೋತಾ ಇರೋದು? ನಿದ್ದೆ ಮಾತ್ರೆ ಅಣ್ಣ. ನನ್ನ ಬಾಯಿಗೆ 100 ಮಾತ್ರೆ ಹಾಕ್ಬಿಡೋಣ, ಪರ್ಮನೆಂಟ್ ಆಗಿ ಮಲಿಗೆ ಹೋಗ್ಬಿಡ್ತೀನಿ. ಏನಾಯ್ತು? ಏನಿದೆಲ್ಲ ದಾಸಣ್ಣ ಹೊಡೆದ್ಬಿಟ್ನಣ್ಣ. ನೀನ್ ಏನೋ ತರಲೆ ಮಾಡಿರ್ತೀಯ, ಅದಕ್ಕೆ ಹೊಡೆದಿದ್ದಾನೆ. ಹೌದಣ್ಣ, ನಾನು ನಿಜವಾಗ್ಲೂ ತರಲೆ ಮಾಡ್ದಣ್ಣ. ಗುಂಡು ಬೇಕು ಅಂದ್ರು, ಒಂದು ಫುಲ್ ಬಾಟ್ಲು ತಂದ್ಕೊಟ್ಟೆ. ಚೆನ್ನಾಗಿ ಕುಡಿದ್ಬಿಟ್ಟು ನಿಮಗೆ ಬಾಯಿಗೆ ಬಂದಾಗ ಬೈದ್ಬಿಟ್ನಣ್ಣ ನನ್ನನ್ನ. ಏನೋ ಫಿಟ್ಟಿಂಗ್ ಇಡ್ತಾ ಇದೆಯಾ? ಇದ್ದಿದ್ದಂಗೆ ಹೇಳ್ದೆ ಫಿಟ್ಟಿಂಗ್ ಅಲ್ಲ, ಇಲ್ದಿದ್ದಂಗೆ ಹೇಳ್ದೆ ಫಿಟ್ಟಿಂಗ್ ಬ್ರದರ್. ಕುಡಿದ್ರು ಓಕೆ ಅಣ್ಣ, ಕುಡ್ದ ಅಮಲ್ನಲ್ಲಿ ಶಾಲಿನಿ ಅವ್ರನ್ನ ಜೋಲ್ ಸುರ್ಸ್ಕೊಂಡು ಒಂಥರ ನೋಡ್ತಿದ್ದಣ್ಣ. ಏನೋ ಊನಣ್ಣ, ಮಗಳು ವಯಸ್ಸವಳು, ನಿಮ್ಮ ಮನೆ ಸೊಸೆ ಆಗೋಳು ಬೇರೆ. ಅವಳು ರೂಮ್ಗೆ ಹೋಗ್ಬಿಟ್ಟು ಎಂತ ಎಂತ ನೋವಾಗೋಯ್ತು. ಬೇಡ, ಏನೂ ಆಗಿಲ್ಲ, ನಾನು ಹೋಗಿ ತಡೆದಿದ್ದೀನಿ. ನಿಜವಾಗ್ಲು ನಿಮ್ ತಾಯಿ ಅಣ್ಣಗೂ ನಾನು ಹೇಳಿದ್ರೆ ನೀವು ನಂಬಲ್ಲ, ಆದ್ರೆ ನಾನು ಅದನ್ನ ಹೇಳಕ್ ಬಂದಿಲ್ಲ. ಮತ್ತೆ ಯಾಕೆ ಬಂದೆ? ದಾಸಣ್ಣ ನನಗೆ ನಿಮ್ಮ ಹತ್ರ ಒಂದು 50 ಲಕ್ಷ ಇಸ್ಕೊಂಬ ಅಂದ್ರು. 50 ಲಕ್ಷ? ಹೌದಣ್ಣ. ಯಾರಿಗೆ ಅಣ್ಣ? ದಾಸಣ್ಣಂಗೆ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಏಯ್, ನಂಗೆ ದಾಸ್ ಕೈಲಿ ಮೊದಲು ಫೋನ್ ಮಾಡ್ಸು. ಆಯ್ತಣ್ಣ. ಬೇಡ, ನಂಗೆ ನಿದ್ದೆ ಬರ್ತಾ ಇದೆ, ನಾಳೆ ಬೆಳಗ್ಗೆ ಫೋನ್ ಮಾಡ್ಸು. ಸರಿ ಅಣ್ಣ. ಅಣ್ಣ ಅಣ್ಣ, ನನ್ನ ಲವರು ಥರ ನೋಡ್ಕೋತೀನಿ ಅಂದೆ. ತುಂಬಾ ನೋವಾಯ್ತಾ? ತುಂಬಾ ನೋವಾಯ್ತು, ಎಲ್ಲ ನಿನಗೋಸ್ಕರ ಅಣ್ಣ. ಸಿಕ್ಕಾಪಟ್ಟೆ ಹೊಡೆದ್ರು, ಕಚ್ಚಿದ್ರು. ಆನಂದ್ ನೀವೆಲ್ಲ ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಪಾರ್ಟಿ ಚೆನ್ನಾಗಿ ಫಸ್ಟ್ ಟೈಮ್ ಹೇಗಿದೆನಾ? ಫುಲ್ಲು ಅಣ್ಣ ನಿನಗೋಸ್ಕರ ಬಿರಿಯಾನಿ ತಂದಿದ್ದೀನಿ ತಿನ್ನೋಣ. ನನಗೆ ಹಸು ಇಲ್ಲ ಅಣ್ಣ. ಫುಲ್ಲಾಗಿ ಕುಡಿದ್ಬಿಟ್ಟು ಏನು ತಿನ್ನಲಿಲ್ಲ ಅಂದರೆ ಸತ್ತೋಗ್ತೀಯ ನೀನು. ಬೇಡ ಅಣ್ಣ ಪ್ಲೀಸ್ ನನಗೋಸ್ಕರ ಅಣ್ಣ, ನಿನ್ನ ತಮ್ಮನಿಗೋಸ್ಕರ ಎರಡೇ ತುತ್ತು ತಿನ್ನೋಣ. ನಾನೇ ನನಗೆ ಕೈಯಾರೆ ತಿನ್ನಿಸ್ತೀನಿ. ಅಣ್ಣ ಅಣ್ಣ ದೊಡ್ಡಣ್ಣನ ಹತ್ರ ಒಂದು 500 ಕೋಟಿ ಇದೆ ಅಂತ ಹೇಳಿದೆ. ನಿನ್ನ ಹತ್ರ ಒಂದು 10 ಕೋಟಿ ಇದೆಯಾ ಅಣ್ಣ? ಏನ್ ಹೇಳ್ತಾ ಇದೀಯಾ? ದಾಸಣ್ಣನ ಹತ್ರ ಕಡಿಮೆ ಅಂದ್ರೂ 25 ಕೋಟಿ ಇರುತ್ತೆ. ನನ್ನ ಹತ್ರ ದುಡ್ಡಿಲ್ಲ. ಅಷ್ಟಿಲ್ವಾ ಅಥವಾ ಏನು ಇಲ್ವೋ? ಏನೂ ಇಲ್ಲ. ಅಣ್ಣನ ದುಡ್ಡು ನನ್ನ ದುಡ್ಡು, ಅಣ್ಣನ ಮನೆ ನನ್ನ ಮನೆ. ಹಾಗಾದ್ರೆ ನಿನಗೆ ಅಂತ ಒಂದು ಮನೆ ಇಲ್ವಾ? ಅಣ್ಣನ ಮನೆ ಇದಿಲ್ವಾ? ನಿನಗೆ ಅಂತ ಒಂದು ಬೆಡ್ರೂಮ್ ಇಲ್ವಾ? ಅಣ್ಣನ ಬೆಡ್ರೂಮೇ ಇದೆಯಲ್ಲ. ಬೆಂಗಳೂರಲ್ಲಿ ಅಟ್ಲೀಸ್ಟ್ ನಿನಗೆ ಅಂತ ಒಂದು ಟಾಯ್ಲೆಟ್ ಇಲ್ವಾ? ಕೇಳಿದ್ರೆ ಕೇಳ್ತೀಯಲ್ಲ, ಅಣ್ಣನ ಟಾಯ್ಲೆಟ್ ಇರ್ಬೇಕಾದ್ರೆ ನನಗೆ ಏನಕ್ಕೆ ಬೇಕು? ತಗಡ ಇದನ್ನು ಯಾವ್ದಾದ್ರು ಬೀದಿಲಿರೋ ನಾಯಿಗೆ ಹಾಕೋ. ಇಷ್ಟು ದಿನ ಇವನು ಅಣ್ಣ ಅನ್ನಲ್ಲ ನನ್ನ ಚಪ್ಪಲಿ ತಗೊಂಡ್ಕೋಬೇಕು. ಚಿಕ್ಕ ಮಗು ತರ ಕೊಡೋ ನೀನು, ಚಿಕ್ಕ ಮಗು ನನ್ನ ಮಗು ತರ ನೀನು, ನನ್ನ ಮಗು ತರ. ಅಯ್ಯೋ ಮಗನೇ ನನ್ನ ಮಗು, ನನ್ನ ಮಗ, ನನ್ನ ಮಗ, ನಿನ್ನ ಮಗನ ಮಗ ತರ ಕಣೋ ನಾನು, ನಿನ್ನ ಮಗನ. ಹೌದು ಕಣೋ, ನೀ ನನ್ನ ಮಗನ್ ತರ. ನನ್ನ ಮಗನೇ ಮುಟ್ಟಾಳ್, ನನ್ನ ಮಗನೇ ಎಂತವನೋ ನೀನು. ಲೇ ಕೊಲೆ ಮಾಡದ್ ನೀನು, ಸುಲಿಗೆ ಮಾಡದ್ ನೀನು, ದರೋಡೆ ಮಾಡದ್ ನೀನು, ದುಡ್ಡು ಆಸ್ತಿ ಪಾಸ್ತಿ ಪ್ರಾಪರ್ಟಿ ಮಾಡೋದು ಅವನಾ? ಲೇ ನನ್ನ ಮಗನೇ, ಅವನ್ನ ಅವನು ಅಂತ ಕರೀದೆ ಇನ್ನೇನೋ ಕರಿಬೇಕು. ನಿನಗೆ ಎಂತ ದ್ರೋಹ ಮಾಡಿದಾನ ಅವನು? ನಿನಗೇನೋ ಕೊಡ್ಸಿದಾನೆ, 4 ಪ್ಯಾಂಟು, 3 ಶರ್ಟು, 2 ಅಂಡರ್ವೇರ್, ಇಷ್ಟೇ ತಾನೇ? ಅಷ್ಟೇ. ಸಪೋಸ್ ನಿನಗೇನಾದ್ರೂ ದೊಡ್ಡ ರೋಗ ಬಂದು ಕೈ ಕಾಲು ಬಿದ್ದೋಯ್ತು ಅಂತ ಇಟ್ಕೋ, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಇಟ್ಕೋ, ಈ ತರ ಕುಡ್ದು ಕುಡ್ದು ಕಿಡ್ನಿ ಹಾಳಾಗೋಯ್ತು ಅಂತ ಇಟ್ಕೋ, ಅವಾಗ ನಿನಗೆ ದುಡ್ಡಿನ ಅವಶ್ಯಕತೆ ಬರಲ್ವಾ? ಅಣ್ಣನ್ ಕೇಳ್ತೀನಿ ಅಷ್ಟೇ. ನನ್ನ ಮಗನೇ ನೀನು ಕೇಳಿದ್ರೆ ಅವ್ನು ಕೊಟ್ಬಿಡ್ತಾನ? 100% ಕೊಡ್ತಾನೆ. ಹಾಗಾದ್ರೆ ಒಂದು 50,000 ಕೇಳಿ ನೋಡೋಣ. ಏನು ಆಫ್ಟರ್ ಆಲ್ 50,000 ಕೇಳಿದ್ರೆ ಕೊಡಲ್ವಾ? 50,000 ಅಲ್ಲ ಕಣ, 50 ರೂಪಾಯಿ ಕೊಡಲ್ಲ. 50 ಅಷ್ಟೇ ತಾನೆ? ಜಸ್ಟ್ 50. ಜಸ್ಟ್ 50. ತಗೋ ಕೇಳು. ನಾನ್ಸೆನ್ಸ್. ತಗೋ ಕೇಳ. ಹಲೋ ಅಣ್ಣ, ನಾನು ದಾಸು. ನನಗೆ ದುಡ್ಡು ಬೇಕಣ್ಣ. ದುಡ್ಡು ಯಾಕೋ ಬೇಕು ನಿಂಗೆ? ದುಡ್ಡು ಯಾಕೆ ಬೇಕು ಅಂತ ಕೇಳಿದ್ರೆ ಅಯ್ಯೋ ನನ್ನ ಮಗನೇ ಪಾನ್ ಪರಾಗು ಸಿಗರೇಟ್ಗೆ ಅಂತ ಕೇಳಲ್ಲ. ಅಣ್ಣ ಸಿಗರೇಟು ಪಾನ್ ಪರಾಗು ತೊಗೊಳ್ಳಕಣ್ಣ. ಏಯ್ ಮೆಂಟಲ್, ಅಷ್ಟೊಂದು ದುಡ್ಡೆಲ್ಲ ಸಿಗರೇಟ್ ಪಾನ್ ಪರಾಗ? ಎಷ್ಟು ದುಡ್ಡು ಅಣ್ಣ? ಜಸ್ಟ್ 50 ತಾನೆ ಅಣ್ಣ. ಜಸ್ಟ್ 50? ನಿಮ್ಮಪ್ಪ ಸಂಪಾದನೆ ಮಾಡಿಟ್ಟಿದ್ದಾನ? ಅರ್ಧರಾತ್ರಿ ಫೋನ್ ಮಾಡಿ ನಾನು ನಿದ್ದೆ ಕೆಡಿಸ್ಬಿಟ್ಟೆ. ನೀನು ಹೋಗಿ ಕುಡಿದು ಮಾತಾಡ್ತಾ ಇದೀಯಾ? ಫೋನ್ ಇಡು, ನಾಳೆ ಮಾತಾಡೋಣ. ಫೋನೇ ಕಟ್ ಮಾಡ್ದ. ಕಟ್ ಮಾಡ್ತಾನೋ ಫೋನ್, ಕಟ್ ಮಾಡ್ತಾನೆ. ಹೀಗೆ ಒಂದಿನ ನಿನ್ನನ್ನೂ ಕಟ್ ಮಾಡ್ಬಿಡ್ತಾನೆ. ಬೇಕಾದ್ರೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡು. फोन माडो अरे नन्देनो अनुमान नम्न अंतोनल्ल ನೋಡಿದ್ರನಪ್ಪ ಇಷ್ಟೆಲ್ಲ ಆದ್ಮೇಲೂ ಇವನು ಅವನು ಪರ ವಹಿಸ್ಕೊಂಡೆ ಮಾತಾಡ್ತಿದ್ದಾನೆ ಈ ನನ್ನ ಮಗ ದುಡ್ಡು ಕೇಳಿದ್ರೇನೆ ಮನುಷ್ಯನ ಅಸಲಿ ರೂಪ ಆಚೆ ಬರೋದು ಈಗಲಾದ್ರೂ ಗೊತ್ತಾಯ್ತಾ ದುಡ್ಡಿಗೆ ಎಂತ ಬೆಲೆ ಇದೆ ಅಂತ ದುಡ್ಡು ಬಹಳ ಇಂಪಾರ್ಟೆಂಟ್ ದಟ್ ನನ್ನ ಮಗನೇ ನಮ್ಮ ಅಣ್ಣ ಹಿಂಗೆ ಮಾಡಿದ್ರೆ ಅಂತ ಅನ್ಕೊಂಡಿರಲಿಲ್ಲ ಇಲ್ಲ ನನ್ನ ಬ್ಯಾಗ್ ಲಕ್ ನನ್ನ ಮಗನೇ ಮಲಗು ಇನ್ನು ಮುಂದೆ ನಿನಗೆ ನಿದ್ದೆನೇ ಬರಲ್ಲ ಹಾಗೆ ಮಾಡ್ತೇನೆ ಹಲೋ ಗುಡ್ ಮಾರ್ನಿಂಗ್ ಬ್ಯಾಡ್ ಮಾರ್ನಿಂಗ್ ಸಾರಿ ಕಣೋ ದಯವಿಟ್ಟು ಆ ಪದ ಹೇಳಿ ಅದಕ್ಕಿರೋ ಗೌರವನ ಕಳಿಬೇಡಿ ಅಮ್ಮ ತಪ್ಪು ಅಂತ ಗೊತ್ತು ವಿಧಿ ಇಲ್ಲದೆ ಮಾಡ್ತಾ ಇದ್ದೇನೆ ಆದರೆ ಒಂದು ಮಾಸ್ಟರ್ಗೆ ಮಾಡ್ತಾ ಇದ್ದೇನಮ್ಮ ಗೇಮ್ ಆಡ್ತಾ ಇರೋದು ನೀವು ನೋವು ಅನುಭವಿಸ್ತಾ ಇರೋದು ನಾನು ಒಂದೇ ಒಂದು ತಿಂಗಳು ಕಣೋ ಆಮೇಲೆ ನಿನಗೆ ಗೊತ್ತಾಗುತ್ತೆ ದಯವಿಟ್ಟು ನೀವು ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ ನಾನೀಗಾಗಲೇ ಟಿವಿ ಫ್ರಿಡ್ಜ್ ಫ್ಯಾನ್ ಥರ ವಸ್ತು ಆಗ್ಬಿಟ್ಟಿದ್ದೀನಿ ಫೀಲಿಂಗ್ಸ್ ಇರೋದು ಮನುಷ್ಯರಿಗೆ ಮಾತ್ರ ವಸ್ತುಗಳಿಗಲ್ಲ ಸೊ ಪ್ಲೀಸ್ ನೀವು ಫೀಲ್ ಮಾಡಬೇಡಿ ಇಡ್ಲಿ ಸೂಪರ್ ಆಗಿದೆಯಲ್ಲ ಮಗ ಅದಕ್ಕೆ ಮಗ ತಿಂದ್ರಲ್ಲ ಹೆಚ್ಚು ಕಮ್ಮಿ ಆಗ್ಬಿಟ್ಟದ್ದು ಆದ್ರಣ್ಣ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬನ್ನಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಓಹ್ ಸಾರಿ 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 ಆದ್ರಣ್ಣ ಏನಿದೆಲ್ಲ ಗಿಫ್ಟು ನನ್ನ ಫ್ಯೂಚರ್ ವೈಫ್ಗೆ ಇದರಲ್ಲಿ ರೇಷ್ಮೆ ಸೀರೆ ಇದೆ ಇದರಲ್ಲಿ ಜ್ಯುವೆಲರಿ ಇದೆ ಇದು ಸ್ಯಾಂಪಲ್ ಇನ್ವಿಟೇಷನ್ಸ್ ಆಹಾ ನಿಮ್ಮಂತ ಹುಡುಗ ಸಿಗೋದಕ್ಕೆ ಆ ಹುಡುಗಿ ತುಂಬಾ ಪುಣ್ಯ ಮಾಡಿರ್ಬೇಕಾದ್ರೆ ಅಣ್ಣ ನಿಜವಾಗ್ಲೂ ನಿಮ್ಮ ಆದ್ರೆ ಏನ್ ಮಾಡೋದು ಶಾಲಿನಿ ಅಕ್ಕನಿಗೆ ಆದಿ ಅಣ್ಣನ ಮುಖ ನೋಡಿದ್ರೆ ಆಗಲ್ವಲ್ಲ ಚಪ್ಲಿ ಹೊಡೆದಾಳಲ್ಲ ಅದಕ್ಕೆ ಸ್ವಲ್ಪ ನಾಚಿಕೆ ಪಡ್ಕೊಂತಾಳ ಅಷ್ಟೇ ಕರೆಕ್ಟ್ ಚಪ್ಲಿ ಹೊಡಿಸ್ಕೊಂಡಿರೋ ಇವನ್ಗೆ ಇಲ್ದಿರೋ ನಾಚಿಕೆ ಅಕ್ಕನ್ಗೆ ಯಾಕೆ ಕರೆಕ್ಟ್ ಕರೆಕ್ಟ್ ಆದ್ರೂ ಅಕ್ಕನ್ಗೆ ಆದಿ ಅಣ್ಣ ನೋಡಿದ್ರೆ ಅಸಹ್ಯ ಪಟ್ಕೋತಾರೆ ಆದಿ ಅಣ್ಣ ತಂದಿರೋ ಗಿಫ್ಟ್ಗಳನ್ನ ನೋಡಿದ್ರೆ ಅಕ್ಕ ನಿಧಾನವಾಗಿ ಐಸ್ ತರ ಕರ್ಗೋಗ್ತಾಳೆ ಆ ಹುಡುಗಿ ಈ ಗಿಫ್ಟ್ಗೆಲ್ಲ ಐಸ್ ತರ ಕರ್ಗೋಗಲ್ಲ ಕಣ ಮತ್ತೆ ಯಾವ್ದಕ್ಕೆ ಕರ್ಗೋಗ್ತಾಳೆ ಅಂತ ನಿಂಗೆ ಗೊತ್ತಾ ಗೊತ್ತು ಆದ್ರೆ ಅವೆಲ್ಲ ನಡೆಯೋದಿಲ್ಲ ಯಾಕೆ ಯಾಕೆ ನಡೆಯೋದಿಲ್ಲ ಯಾಕೆ ಅಂದ್ರೆ ನಮ್ಮ ಆದಿ ಅಣ್ಣ ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಯಾಕೆ ಒಪ್ಕೊಳ್ಳಲ್ಲ ಆದಿ ಅಣ್ಣ ಪ್ರೀತಿಗೋಸ್ಕರ ಜೀವ ಕೂಡ ನಡೆಯಾಗಿದ್ದಾರೆ ಜೀವ ಯಾವನ್ ಬೇಕಾದ್ರೂ ಕೊಡ್ತಾನ ಜುಟ್ ಯಾವನೋ ಕೊಡ್ತಾನೆ ಜುಟ್ ಕೊಡೋದಂದ್ರೆ ತಿರುಪತಿಗೆ ಹೋಗಿ ತಲೆ ಕೊಡೋದ ಹೊಡೆದೆ ಅಂದ್ರೆ ಲೇ ನೀನ್ ರಜನಿಕಾಂತ್ ಅಂತಾನೆ ಆ ಫೋಟೋ ಕೊಡು ಆ ಫೋಟೋ ಕೊಡು ಈ ಗೆಟಪ್ ಬೇಕಂತೆ ಸೂಪರ್ ಗೆಟಪ್ ಶಿವಾಜಿ ಫಿಲಂ ಓಡಿದ್ದೆ ಈ ಗೆಟಪ್ ನಿಂದ ಈ ಗೆಟಪ್ ಗೋಸ್ಕರನೇ ಶಾಲಿನಿ ಶಿವಾಜಿ ಫಿಲಂ ನ 100 ಸಲ ನೋಡಿದ್ದು ನೋಡಿರ್ಬೋದು ಅದಕ್ಕೇನು ಇವಾಗ ಶಾಲಿನಿನ ನಮ್ಮ ಆದಿಯಣ್ಣ ಪಡಿಬೇಕು ಅಂದ್ರೆ ಈ ಗೆಟಪ್ ಟ್ರಾನ್ಸ್ಫರ್ ಆಗ್ಬೇಕು ಸಾಕು ಸುಮ್ಮನಿರೋ ರಜನಿಕಾಂತ್ ಸಿನಿಮಾಗೋಸ್ಕರ ಈ ಗುಂಡೋಡ್ಸ್ಕೊಂಡ್ರು ಲೇ ರಜನಿಕಾಂತ್ ಅವರು ಸಿನಿಮಾಗೋಸ್ಕರ ತಲೆ ಬೋಡ್ಸ್ಕೋತಾರೆ ನಮ್ಮ ಆದಿಯಣ್ಣ ಪ್ರೀತಿಗೋಸ್ಕರ ತಲೆ ಬೋಡ್ಸ್ಕೊಳಕ ಅಲ್ವಾ ರಜನಿಕಾಂತ್ ಸೂಪರ್ ಸ್ಟಾರ್ ಅಮ್ಮ ನಮ್ಮ ಆದಿಯಣ್ಣ ಸೂಪರ್ ಡೂಪರ್ ಸ್ಟಾರು ಆ ಮಾತನ್ನ ಆದಿಯಣ್ಣಂಗೆ ಹೇಳಕ್ ಹೇಳು ಹೇಳ್ತಾನೆ ಏನಾದಿಯಣ್ಣ ನಿನ್ ರಜನಿ ಅವ್ರಿಗಿಂತ ಗ್ರೇಟ್ ಅಲ್ವಾ ಇದನ್ನ ನೀನು ಅವಳು ಕೊಟ್ಬಿಡು ಆದಿಯಣ್ಣ ನೀನೇ ಅವಳು ಕೊಟ್ಬಿಡೋಣ ನಾನು ಅವಳಿಗೆ ನೋಡಲ್ಲ ಆದಿ ಏ ಆದಿ ಆದಿಯಣ್ಣ ಏ ಆದಿ 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 ದಾಸಣ್ಣ ಆದಿ ಏ ಆದಿ 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 ಯಾಕೆ ಬಂದವನು ಏನು ಮಾತಾಡದೆ ಹೋಗ್ತಾ ಇದ್ದಾನಲ್ಲ ಯಾರು ಏನು ಹೇಳ್ಬೇಡ್ರ ಏನು ಹೇಳ್ಬೇಡ ಏನ್ರೋದು ಬೇಡ ಬಿಡ ದಾಸಣ್ಣ ಕೇಳ್ಬೇಡ ಬೇಡ ಏನಂದ ಹೇಳ್ರು ಹೇಳಿದ್ರೆ ನೀನು ತಡ್ಕೊಳಲ್ಲ ಆದರೂ ಹೇಳಲೇಬೇಕು. ಆದಿ ಅಣ್ಣ ನಿನಗೆ ಕುಡಿಯಕ್ಕೆ ಕೊಡಬೇಡ ಅಂತ ಹೇಳ್ದ. ಗುಂಡ ಹಾಕಿದ್ರೆ ಮನುಷ್ಯನೇ ಅಲ್ವಂತೆ. ಕಾಮ ಪಿಶಾಚಿ ಅಂತ ನೀನು. ಏಯ್ ಆದಿ ಆದಿ ಹಾಗೆ ಹೇಳಿದ್ನಾ? ಒಂದ್ಸಲ ಫುಲ್ ಕುಡ್ದು ಬೇಡ ಬಿಡು. ಹೇಳು ಫುಲ್ ಕುಡ್ದು ಏನ್ ಮಾಡ್ದಂತೆ? ಅವರು ಮದರ್ ರೂಮ್ಗೆ ಹೋಗಿದ್ರಂತೆ. ನಾನಾ? ನಾನು ಕುಡ್ದು ಮತ್ತಲ್ಲಿ ಆಲ್ಮೋಸ್ಟ್ ಪಕ್ಕಕ್ಕೆ ಹೋಗಿದ್ರಂತೆ. ಇಲ್ಲ ಇಲ್ಲ ನಾನು ಹೋಗಿಲ್ಲ. ನೋ. ಅಯ್ಯೋ ನನ್ನ ಮಗನೇ, ನಾನು ಹೇಳಿರ್ಲಿಲ್ವಾ ಇದನ್ನ ಕೇಳಿದ್ರೆ ನೀನು ತಡ್ಕೊಳ್ಳಲ್ಲ ಅಂತ? ಇದನ್ ಕೇಳಿದ್ರೆ ತಡ್ಕೊಳಕ್ಕಾಗಿಲ್ಲ, ಇನ್ನು ಅದನ್ನ ಕೇಳಿದ್ರೆ ಹೇಗ್ ತಡ್ಕೊತಾನೆ? ಮತ್ತೆ ಇನ್ನೂ ಒಂದಿದ್ಯಾ? ಹೌದಣ್ಣ, ನೀನು ಕುಡ್ದಾಗ ಆ ಹುಡುಗಿ ರೂಮ್ ಕಡೆ ಹೋಗ್ದಿರೋ ತರ ಕಾವಲು ಕಾಯಿರಿ, ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ. ನಾನು ಶಾಲೆಯಲ್ಲಿ ರೂಮ್ ಹೋಗ್ತೀನಂತ? ನಾನ್ಸೆನ್ಸ್ ಕಂದ. ಅವರಪ್ಪನಿಗೆ ದುಡ್ಡು ಕೇಳಿದ್ರೆ ದುಡ್ಡು ಕೊಡಲ್ಲ, ಮಗ ನೋಡಿದ್ರೆ ಎರಡು ಪೈಸೆ ಬೆಲೆ ಕೊಡಲ್ಲ. ನೀನು ಮಾತ್ರ ಅವ್ರಿಗೋಸ್ಕರ ಮದುವೆ ಆಗದೆ ಅವ್ರ ಮನೆ ಗೋಡೆ ಮೇಲೆ ಹಲ್ಲಿ ಕಚ್ಕೊಂಡಂಗ್ ಕಚ್ಕೊಂಡಿದ್ಯಾ, ಅವ್ರ ಮನೆ ಮುಂದೆ ಗಜ್ಜಿ ನಾಯಿ ತರ ಬಿದ್ಕೊಂಡಿದ್ಯಾ. ನನಗೆ ಕಾಚ್ಬೇಕು ಕಾಚ್ಬೇಕು. ಬೇಡ ಕಂದ, ರಾತ್ರಿ ಕುಡ್ದಿರೋದ ಇನ್ನೂ ಇಳಿದಿಲ್ಲ, ವಾಸನೆ ಹೊಡಿತಾ ಇದ್ದೆ. ಬೇಡ, ಇಲ್ಲ ಇಲ್ಲ, ನಾನು ಕುಡಿಬೇಕು, ನಾನು ಕುಡಿಬೇಕು. ಇಲ್ದಿದ್ರೆ ಇಲ್ದಿದ್ರೆ ನನ್ನ ತಲೆ ಸಿಡಿದೋಗುತ್ತೆ. ಕೊಡಿ, ಕೊಡ್ರೋ ಅತ್ತ ಕುಡ್ದು ಸಾಯ್ಲಿ. ಏಯ್ ಆದಿ ಬಂದ್ರೆ ಫೋನ್ ಮಾಡಕ್ಕೆ ಹೇಳು. ಅಣ್ಣ ಅಣ್ಣ ಅಣ್ಣ, ನಮ್ಮ ಮನೆಗೆ ರಜನಿಕಾಂತ್ ಬಂದಿದ್ದಾರೆ. ರಜನಿಕಾಂತ್? ಹಾ ಕರಿ, ಏನೋ ಲ್ಯಾಂಡ್ ಪ್ರಾಬ್ಲಮ್ ಇರೋದು ಕರಿ. ಅಯ್ಯೋ ಅಯ್ಯೋ ಸರ್, ನಮಸ್ಕಾರ ಸರ್. ಗ್ಲಾಡ್ ಟು ಮೀಟ್ ಯು ಸರ್, ಗ್ಲಾಡ್ ಟು ಮೀಟ್ ಯು. ಸರ್ ಪ್ಲೀಸ್ ಕಮ್, ಪ್ಲೀಸ್ ಕಮ್. ವಾಜುತ್ರಿ 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 ವಾಜುತ್ರಿ. ಇಲ್ಲ ಅದು ನಮ್ಮಿಂದ ಸಹಾಯ. ಏ ದರಿದ್ರ, ಇದೇನೋ ನಿನ್ ಗೆಟಪ್ಪು? ಏ ಆದಿ, ಆದಿನೂ ನಾನೇ ಶಿವಾಜಿನೂ ನಾನೇ. ಏನಣ್ಣ ಇದು? ಹೆಸರು ಕೇಳಿದ್ರೆ ಅದರುತ್ತೆ ಅಲ್ವಾ? ಏ ನೀನೇನ್ ಮೆಂಟಲ್ಲ? ಇನ್ನು ಸ್ವಲ್ಪ ದಿನದಲ್ಲೇ ಮದುವೆ ಇಟ್ಕೊಂಡು ಈ ಗುಂಡರ್ಸ್ಕೊಂಡ್ ಬಂದಿದ್ಯಲ್ಲ. ಯಾವಾಗ ಏನ್ ಮಾಡ್ಬೇಕು, ಎಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಈ ಮೊಟ್ಟೆ ಬಾಸ್ಗೆ ಚೆನ್ನಾಗ್ ಗೊತ್ತಿದೆ. ಈ ನನ್ನ ಮಗ ಹುಟ್ಟದೇ ಇದ್ದಿದ್ರೆ 100 ಬಿಳಿ ಹಂದಿ ಸಾಕ್ಬೋದಿತ್ತು. ಅಣ್ಣ ಅಣ್ಣ ಬಿಡಣ್ಣ, ಅವನ ಲೂಸ್ ಅಂತ ಗೊತ್ತಲ್ಲ ನಿಮ್ಗೆ. ನಾ ಇವ್ ನೋಡಿದ್ದು ರಜನಿಕಾಂತ್ ಅವ್ರು ನೋಡಿದಷ್ಟೇ ಸಂತೋಷ ಆಯ್ತು. ಸರಿ ಸರಿ ಬಾ. ರಾತ್ರಿ ದಾಸ್ ಫೋನ್ ಮಾಡಿ ದುಡ್ಡು ಕೇಳ್ದ. ಎಷ್ಟು? 50 ಲಕ್ಷ. ಹಾಗಾದ್ರೆ ಹುಡುಗ ಹೇಳಿ ನಿಜ ಅಂತ ಆಯ್ತು. ಅಷ್ಟೇ ಅಲ್ಲ, ಆ ದುಡ್ಡಿನಲ್ಲಿ ಸಿಗರೆಟ್ ಪಾನ್ ಪರಾಗು ಕೊಂಡ್ಕೊಳ್ತಾನಂತೆ. ಸಿಗರೆಟ್ ಪಾನ್ ಪರಾಗ? ಹಾ, ನಂಗೆ ಸಿಟ್ಟು ಬಂದು ಫೋನ್ ಇಟ್ಟೆ. ದಾಸಣ್ಣ ಹಾಗೆಲ್ಲ ಮಾತಾಡಿದ್ನ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಅವನು ಏನೋ ಬದಲಾಗಿದ್ದಾನೆ, ದುಡ್ಡಿನ ಮೇಲೆ ಆಸೆ ಬಂದಿದೆ ಅವನಿಗೆ. ಏನ್ ಮಾಡೋದು? ಎಷ್ಟೇ ಆದ್ರೂ ನಮ್ಮನೆ ತಾನೆ. ಹೇ ಕೊಡು, ಈ ಸೂಟ್ ಕೇಸ್ ತಗೋ. ಏನೋ ಅರ್ಜೆಂಟ್ ಅಂತೆ ಪಾಪ, 2 ಲಕ್ಷ ಇದೆ, ಕೊಟ್ಟು ನೋಡ್ಕೊಂಡು ಬಾ. ಬರ್ತೇನೆ. ಏ ಅಣ್ಣ, ಅವನಿಗೆ ಜಾಸ್ತಿ ಕುಡಿಬೇಡ ಅಂತ ಹೇಳು, ಕುಡಿದ್ರೆ ನನಗೆ ಫೋನ್ ಮಾಡಬೇಡ ಅಂತ ಹೇಳು. ಓಕೆ ಓಕೆ ಹೋಗು. ಅಣ್ಣ ನಮಸ್ಕಾರ. ಏಯ್ ದಾಸಣ್ಣ ಇಲ್ಲ. ಯಾಕಣ್ಣ? 2 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು, ದೊಡ್ಡಣ್ಣ ಕಳ್ಸಿದ್ದಾರೆ. ಕೊಡಣ್ಣ ಕೊಡಿ. ಅವ್ರನ್ನೇ ಮೀಟ್ ಮಾಡ್ಕೊಡ್ಬೇಕು. ಅಣ್ಣ ಅದು ಅಣ್ಣ ದೊಡ್ಡಣ್ಣ ದುಡ್ಡು ಕೊಡ್ಲಿಲ್ಲ ಅಂತ ದಾಸಣ್ಣ ಕುಡ್ದು ಟೈಟ್ ಆಗಿ ಅಪ್ಸೆಟ್ ಆಗಿದ್ದಾರಣ್ಣ. ಈಗ ನೀವು ಹೋದ್ರೆ ನಿಮ್ಮನ್ನು ಹೊಡೆದಾಕ್ಬಿಡ್ತಾರಣ್ಣ. ಪರವಾಗಿಲ್ಲ, ನಾ ಸಮಾಧಾನ ಮಾಡ್ತೀನಿ. ಇಷ್ಟೆಲ್ಲ ಹೇಳಿ ಹೋಗ್ತೀನಿ ಅಂದ್ರೆ ಆ ಅಣ್ಣ ಆ ರೂಮಲ್ಲಿದ್ದಾರೆ. ಬನ್ನಿ ಅಣ್ಣ. ಡ್ರೈವರ್ ಅಣ್ಣ ನೀವು ಹೋಗ್ಬೇಕಂತೆ, ಅಣ್ಣ ಆಮೇಲೆ ಬರ್ತಾರೆ. ಹೊರಡಿ. ದಾಸಣ್ಣ ದಾಸಣ್ಣ, ಏ ಬಾಗ್ಲಾಕ್ ಹಾಕ್ತೀಯ? ರೌಡಿನ ನೀನು? ಇಳಿ ಹಂದಿ ತರ ಇದೆಯಾ? ನೀನೇನ ರೌಡಿಸಂ ಮಾಡ್ತೀಯಾ? ಇದ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ನಾನು ಕೇಳಿದೆಷ್ಟು 50 ಲಕ್ಷ, ನೀನೇನು 2 ಲಕ್ಷ ಮಾತ್ರ ಕಳ್ಸಿದ್ಯಾ? ನನ್ನೇ ನರ್ಸತ್ತವನು ಅಂತ ತಿಳ್ಕೊಂಡಿದ್ಯಾ? ನಾನೇನ್ ನನ್ನ ದುಡ್ಡಲ್ಲಿ ನಾನು ಪಾಲ್ಕೊಡಕ್ಕೆ ನಿನ್ಗೇನೋ ರೋಗ? ಇದು ನನ್ನ ಡೈಲಾಗ್ ಅಲ್ಲಣ್ಣ, ದಾಸಣ್ಣಂದು. ಈಗೀಗೆ ಇದೇ ಸ್ಟೈಲಲ್ಲಿ ಹೇಳು ಅಂತ ಹೇಳಿದ್ರಣ್ಣ. ಗುರು ಜ್ಞಾನ ತಪ್ಪಿದೋಗ್ಬಿಟ್ಟಿದ್ರಣ್ಣ, ಹೊಡೆದ್ನ ರಕ್ತ ಬರಂಗ್ ಹೊಡೆದ್ರಣ್ಣ. ನಾನಿಲ್ಲ ಅಂದಿದ್ರೆ ಸಾಯಿಸೇ ಬಿಡ್ತಿದ್ರಣ್ಣ. ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ದುರಂಕರಣ ಅವನ್ಗೆ, ಸಿಕ್ಕಾಪಟ್ಟೆ ದುರಂಕರಣ. ನಿನಗೆ ನಿನ್ನ ಮಾತ್ಗೆ 5 ಪೈಸೆ ಬೆಲೆ ಇಲ್ಲ. ಗೆಟಪ್ ಹೆಂಗಿದೆ? ಹೆಂಗೋ ಹುಡ್ದೆ? ಇಂಥ ದೊಡ್ಡ ಮನುಷ್ಯನ ಹೊಟ್ಟೆಯಲ್ಲಿ ಹೇಗೋ ಹುಡ್ದೆ ನೀನು? ನಾರ್ತ್ ಒಬ್ಬ ಅಮಿತಾಬ್ ಬಚ್ಚನ್ ಅಂದ್ರೆ ಸೌತ್ ಅಲ್ಲಿ ನಿಮ್ಮಪ್ಪನೇ ಕಣ ಅಮಿತಾಬ್ ಬಚ್ಚನ್. ಇಂಥವ್ರಿಗೆ ಐಶ್ವರ್ಯ ರೈತ ಸೊಸೆ ತಂಬರು ಅಂತ ಹೇಳಿದ್ರೆ ಯಾವ್ದೋ ಬೀದಿಲೋಗ ದಾಸಮ್ಮನ ಪ್ರೀತಿಸ್ತೀನಿ ಅಂತ್ಯ, ಪ್ರೀತಿಸ್ತೀನಿ ಅಂತ್ಯ. ಒಂದು ನಿಮಿಷ ಈಗ ನೋಡಿ, ಪ್ರೀತಿ ಮಾಡ್ತೀಯ, ಪ್ರೀತಿ ಮಾಡ್ತೀಯ ನೀನು. ಅವ್ರಿಗಿಲ್ದೇ ಇರೋ ಮಾನ ಮರ್ಯಾದೆ ತೆಗೆದುಬಿಟ್ಟಲ್ಲೋ. ಡಾಬರ್ ಮ್ಯಾನ್ ಹೋಟೆಲ್ಲಿ ಒಳ್ಳೆ ಚಂಗ್ಲು ಬೀದಿ ನಾಯಿ ಹುಡ್ತಂಗ್ ಹುಟ್ಬಿಟ್ಟಲ್ಲ ನೀನು. ನಿನಗೆ ಹೊಡೆಯಕ್ಕೂ ಮನ್ಸು ಬರಲ್ಲ ನನಗೆ. ಅಣ್ಣ ನನಗೆ ಕ್ಷಮಿಸ್ಬಿಡಿ ಅಣ್ಣ, ನಿಮ್ಮ ಕಣ್ಮುಂದೆನೆ ನಿಮ್ಮ ಮಗ ಹೊಡೆದ್ಬಿಟ್ಟೆ ನಾನು. ನನಗೆ ಎಮೋಷನ್ ತಡ್ಕೊಳಕ್ಕಾಗಲ್ಲ ಅಣ್ಣ. ತಡ್ಕೊಳಕ್ಕಾಗಲ್ಲ. ಓದೆ ಬಿತ್ತಾ? ಪರವಾಗಿಲ್ಲ, ನೀನು ನನಗೆ ಇಷ್ಟ ಆಗಿದ್ಯಾ. ನನ್ನ ಗೆಟಪ್ ಹೇಗಿದೆ? ಸೂಪರ್ ಆಗಿದೆ. ಆದ್ರೆ ಅದ್ರ ಜೊತೆ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಯಾವುದನ್ನ? ಇದನ್ನ. ಡಂಗ್ 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 ಡಂಗ್. ಹಾಗಲ್ಲ, ಡಂಗ್ 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 ಡಂಗ್. ರಿದಮ್ ಡಂಗ್ 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 ಡಂಗ್. ಚೆನ್ನಾಗಿದೆ, ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡು, ಒಳ್ಳೇದಾಗ್ಲಿ. ಯೋ ಯೋ ಅಣ್ಣ, ಅಣ್ಣ ನಿಮ್ಮ ಮಗನ್ ನೋಡಿದ್ರೆ ನಿಮ್ಮ ಬಗ್ಗೆ ನನಗೆ ಅಯ್ಯೋ ಅನ್ಸುತ್ತೆ. ಹಾಗೆ ನಿಮ್ಮ ಜೀವಕ್ಕೆ ಜೀವ ಆಗಿರೋ ನಿಮ್ಮ ರೈಟ್ ಹ್ಯಾಂಡ್ ದಾಸಣ್ಣ ಮಾಡೋದು ನೋಡಿದ್ರೆ ನಿಮ್ಮ ಬಗ್ಗೆ ಅಯ್ಯಯ್ಯೋ ಅನ್ಸುತ್ತೆ. ನಾನು ಅರ್ಜೆಂಟ್ ಆಗಿ ಅವನ ಹತ್ರ ಮಾತಾಡ್ಬೇಕು. ಸರಿ ಅಣ್ಣ, ನಾನು ಹೋಗಿದ ತಕ್ಷಣ ಫೋನ್ ಮಾಡಕ್ ಹೇಳ್ತೀನಿ. ಬೇಡ, ನನ್ನ ಹತ್ರ ಬರೋದಕ್ಕೆ ಹೇಳು. ನಂಗೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅನಿಸ್ತಾ ಇದೆ. ಡೌಟ್ ಬಂತ ಅಣ್ಣ? ಡೌಟ್ ಬರ್ಬೇಕಣ್ಣ, ಅದ್ ಬಂದ್ರೇನೆ ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಳಕಾಗೋದು. ಹ್ಞೂ ಅಣ್ಣ, ಒಳ್ಳೇದಣ್ಣ, ಅದು ಬರ್ತೀನಣ್ಣ. ನೋಡ್ರೋ, ಈ ದರಿದ್ರ ಸುದ್ದಿ, ಈ ವಿಷಾದಕರವಾದ ಸುದ್ದಿ, ಈ ಥರ್ಡ್ ಕ್ಲಾಂಡಿ ಸುದ್ದಿ, ಆ ಗುರು ಇಲ್ಲಿಗೆ ಬಂದಿದ್ದ ಸುದ್ದಿ ನನ್ನ ಕಂದ ದಾಸಂಗ್ ಗೊತ್ತಾಗಬಾರ್ದು. ಹೌದೌದು, ಗೊತ್ತಾದ್ರೆ ತಡ್ಕೊಳಕ್ ಆಗದಿರೇ ತುಳು ಸಾಯ್ಸಾಕ್ಬಿಡ್ತಾನೆ. ಹೌದು ಹೌದು, ನಿಜವಾಗ್ಲೂ ಸಾಯ್ಸಾಕ್ಬಿಡ್ತಾನೆ. ಹೌದು, ಹಾಡಾಡು. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ನದು ನಾವು ಮಾತಾಡ್ಕೊಂಡಿದ್ದು ನೀನ್ ಕೇಳಿಸ್ಕೊಂಡ್ಬಿಟ್ಯಾ? ಹಾ, ಕೇಳಿಸ್ಕೊಂಡೆ. ಏನು, ಗುರು ಇಲ್ಲಿಗೆ ಬಂದಿದ್ನಾ? ಬಂದಿದ್ದ ಅಣ್ಣ. ಯಾಕೆ? ಅದು ನೀನ್ ಸಾಯಿಸೋದಕ್ಕೆ ದೊಡ್ಡಣ್ಣ ಕಳ್ಸಿದಾರಣ್ಣ. ನನ್ನನ್ನು ಸಾಯಿಸೋದಿಕ್ಕ? ಏಯ್ ಹೋಗ. ಅಯ್ಯೋ, ನಿನ್ನಾಣೆಗೂ ನಿನ್ನನ್ನು ಸಾಯಿಸೋದಕ್ಕೆ 2 ಲಕ್ಷ ರೂಪಾಯಿ ಸುಪಾರಿ ತಗೊಂಡಿದ್ದಾನೆ. ನನ್ನನ್ನು ಯಾಕೋ ಸಾಯಿಸ್ಬೇಕು? ಅಯ್ಯೋ ನನ್ನ ಮಗನೇ, ಯಾವಾಗೋ ಅರ್ಥ ಮಾಡ್ಕೋತೀಯ ನೀನು. ಈಗ ಗುರು ಎಲ್ಲಿದ್ದಾನೆ? 4 ಕಿಕ್ಕಿ ರೂಮಲ್ಲಿ ಕೂಡ ಹಾಕಿದ್ದೀನಿ. ನಾನು ನೋಡ್ಬೇಕು. ನಾನು ತೋರಿಸ್ತೀನಿ, ನಡೆಯೋಣ. ಅಣ್ಣ ಕಾಪಾಡೋಣ, ತಪ್ಪಾಯ್ತು. ನೋಡೋಣ ತಪ್ಪಾಯ್ತು ಅಂತ ಹೇಳ್ತಿದ್ದ ನೀವು. ಅಣ್ಣ ಇನ್ ಯಾವತ್ತು ಮಾಡಲ್ಲ. ನನಗೆ ದ್ರೋಹ ಅಣ್ಣ, ಇಂಥ ಹಂದಿಗಳು ನಮ್ಗೆ ಸಾಕ್ಷಿ ಬೇಕು. ತಪ್ಪಾಯ್ತಣ್ಣ. ಅಣ್ಣ ದೊಡ್ಡಣ್ಣ 2 ಲಕ್ಷ ಕೇಳಿದ್ರ ಅಣ್ಣ? ನಿಮ್ಮನ್ನ ಸಾಯಿಸೋದಕ್ಕೆ 2 ಲಕ್ಷ ಸುಪಾರಿ ತಗೊಂಡಿದ್ದಾನೆ ನಾನು ಅಣ್ಣನ ಸಾಯಿಸೋದಕ್ಕೆ ಸುಪಾರಿ ತಗೊಂಡಿದ್ಯಾ ಸುಪಾರಿ 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 ಕೇಳಿದ್ರಾಣ ನನಗೆ ಸುಪಾರಿನಾ ಇನ್ ಸುಮ್ಮನೆ ಇದ್ರೆ ಸರಿ ಇರಲ್ಲ ಇವತ್ತು ನಾನು ಅವನು ಡಿಸೈಡ್ ಆಗಲೇಬೇಕು ಹೌದಾ ಆಗಬೇಕು ಇವತ್ತು ಮಾಡ್ತೀನಿ ಯಾರಿಗೆ ಅವನಿಗೆ ಯಾಕೆ ಕಾಲ ಯಾಕಣ್ಣ ವೇಸ್ಟ್ ಮಾಡೋದು ಮಿಸ್ ಕಾಲ್ ಕೊಟ್ಟಿದ್ದೀನಿ ಅವನೇ ಮಾಡ್ಲಿ ಏನೋ ಮಿಸ್ ಕಾಲ್ ಕೊಟ್ಟಿ ಸಾಯ್ತಾ ಇದೆಯಾ ಫೋನ್ ಮಾಡಿ ಸಾಯಕಾಗಲ್ವಾ ಇನ್ನೂ ಸತ್ತಿಲ್ಲ ಮಾತಾಡ್ತಾರಂತೆ ಅಣ್ಣ ಏನೋ ನಾನು ಸಾಯೋದ್ರ ಬಗ್ಗೆ ಮಾತಾಡ್ತಿದ್ಯಾ ನೆನೆಯಿಂದ ಬಾಳ ಕೊಬ್ಬೋಗಿದ್ಯಾ ನನ್ನ ಏನೋ ಅಂತೀಯ ಅಂತೀನಿ ಗುರುನ್ ಏನ್ ಮಾಡಿದೆ ಇಷ್ಟೊತ್ತು ಹೊಡೆದಿದ್ದೀನಿ ಈಗ ಸಾಯಿಸ್ತೀನಿ ದಾಸ್ ನಿನಗೆ ಏನಾಗಿದೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನಿನಗೇನಾಗಿದೆ ನಾನು ಮಾತಾಡಬೇಕು ಮನೆಗೆ ಬಾ ನಿನ್ನ ಮನೆ ಹೊಸಲು ತುಳಿಯಲ್ಲ ನಾಳೆ ಬೆಟ್ಟಲ್ಸೂರು ಕಲ್ಬಂಡೆಯಲ್ಲಿ ಮೀಟ್ ಮಾಡೋಣ ನೀನು ನಾನು ನೋಡೇ ಬಿಡೋಣ ಅಣ್ಣ ಒಂಟಿಯಾಗಿ ಹೋಗ್ಬೇಡಣ್ಣ ಅವಳಿಗೆ ನಾನೇನು ಒಂಟಿ ಅಲ್ಲ ಅವನ ಹಿಂದೆ ಇರೋ 50% ಜನ ನನ್ನ ಕಡೆ ಅವರೇ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವರೆಲ್ಲ ನನ್ನ ಕಡೆ ಬಂದ್ಬಿಡ್ತಾರೆ ಓಯ್ ನನ್ನ ಮಗನೇ ಹುಷಾರು ಗೆಳೆಯ ಅವರೊಬ್ಬರನ್ನೊಬ್ರು ಮೀಟ್ ಮಾಡಿದಾಗ ನಿಜ ಗೊತ್ತಾಗ್ಬಿಟ್ರೆ ಗೊತ್ತಾಗೋದಕ್ಕೆ ನಾನು ಬಿಟ್ರೆ ತಾನೆ ಚೆಕ್ ಮಾಡ್ತೀಯಾ ಅನುಮಾನ ಬಂದ್ರೆ ಯಾವನೇ ಆಗ್ಲಿ ಚೆಕ್ ಮಾಡ್ಲೇಬೇಕು ನೀನ್ ಏನು ಅಂತ ನನಗೆ ಎರಡೇ ದಿನದಲ್ಲಿ ಗೊತ್ತಾಯ್ತು ಆ ಮಾತು ನಾನು ಹೇಳ್ಬೇಕು ಏನೋ ದುಡ್ಡು ಕೇಳ್ತೀಯಾ ಕೇಳ್ತೀನೋ ನೀನ್ ಸಂಪಾದನೆ ಮಾಡಿರೋದ್ರಲ್ಲಿ 50% ನಂದು ಹುಚ್ಚೋ ಬಾಯಿ ತುಂಬಾ ಎಗರ್ತಾ ಇದೆಯಾ ನಾನ್ ಸುಮ್ಮನಿದ್ದೀನಿ ಅಂತ ನೀನ್ ಇಷ್ಟಕ್ಕೆ ಮಾತಾಡ್ತಾ ಇದೀಯನೋ ಏನಲೇ ಬೊಗ್ಳೋ ನಿನಗಿಂತ ಜೋರಾಗಿ ನನಗೂ ಕಿರ್ಚಾಕ್ ಗೊತ್ತು ನೋಡು ನಾನು ಇಲ್ದೆ ಹೋಗಿದ್ರೆ ಇಷ್ಟೊತ್ತಾಗ್ಲೇ 30 ಸಲ ಅರೆಸ್ಟ್ ಆಗ್ತಿದೆ 20 ಸಲ ಮರ್ಡರ್ ಆಗ್ತಿದೆ ನೀನು ನೀನು ಓವರ್ ಆಗಿ ಮಾತಾಡ್ತಾ ಇದೀಯಾ ನಾನಲ್ವೋ ನೀನು ನಿನ್ನ ಮಗ ಓವರ್ ಆಗಿರೋದು ಏನೋ ನಾನು ನಿನ್ನ ಹೆಂಡತಿ ರೂಮಿಗೆ ಬಂದಿದ್ನಾ ನಮ್ಮಿಬ್ಬರ ನಡುವೆ ನಾನು ಹೆಂಡತಿನ ತರ್ತಿದ್ಯಾ ಕೇಳಿದಷ್ಟು ಉತ್ತರ ಕೊಡು ಹೇಳು ನಾನು ನಿನ್ನ ಹೆಂಡತಿ ರೂಮಿಗೆ ಹೋಗಿದ್ನಾ ಅವಳೇನ್ ಮಹಾ ಪತಿವ್ರತನಾ ನನ್ನ ಹೆಂಡತಿ ಮಗನ ಬಗ್ಗೆ ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂದ್ರೆ ಆ ಬಾಯಿನ ಪರ್ಮನೆಂಟ್ ಆಗಿ ಮುಚ್ಚಾಕ್ಬಿಡ್ತೀನಿ ಹುಷಾರ್ ನನ್ನ ಬಾಯಿ ಮುಚ್ಚೋ ಗಂಡು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಣಲೇ ಹುಟ್ಟಿದಾನೋ 50 ವರ್ಷದ ಹಿಂದೆನೆ ಹುಟ್ಟಿದಾನೆ ಅದು ನಾನೇ ನಾನ್ ಹುಟ್ಟಿರೋದೇ ನಿನ್ ಸುಟ್ಟು ಬೂದಿ ಮಾಡಕ್ ಕಣಲೇ ನೀನ್ ನನ್ನ ಸುಡ್ತೀಯೋ ನಾನ್ ನಿನ್ನ ಸುಡ್ತೀನೋ ನೋಡೇ ಬಿಡೋಣ ತಾಕತ್ತಿದ್ರೆ ಬಾರಲೇ ನೋಡೇ ಬಿಡೋಣ sen bombat. I'm so bombat, love nandu bombat, dillu nandu bombat. Oh yeah. ಚತುರಂಗದ ಆಟದಿ ನಿಪುಣನು ಸೈನಿಕನಿಂದಲೇ ರಾಜನ ಹೊಡೆವೆನು, ಬುದ್ಧಿಯ ಬಲದಲ್ಲಿ ಯುದ್ಧವ ಗೆಲ್ಲುವೆನು. ಮುಳ್ಳನ್ನು ಮುಳ್ಳಲೆ ತೆಗೆಯುವ ಚತುರನು ಆಟಕ್ಕೆ ಮುಂಚೆಯೇ ಪಡೆಯುವೆ ಗೆಲುವನು. ಸಿದ್ಧಿಗೆ ಬಿದ್ದರೆ ಉಳಿಸೆನು ಯಾರನ್ನು. ಬಂದ್ರೆ ನಾನು ಬೊಂಬಾಟ್, ಕುಂತ್ರೆ ನಾನು ಬೊಂಬಾಟ್, ನಿಂತ್ರೆ ನಾನು ಬೊಂಬಾಟ್. I'm so ಬೊಂಬಾಟ್, ಲೈಫ್ ನಂದು ಬೊಂಬಾಟ್, 100% ಬೊಂಬಾಟ್, ಸಿಂಪ್ಲಿ ಬೊಂಬಾಟ್. ಕೊಟ್ಟರೆ ಪ್ರೀತಿಯ ನೀಡುವೆ, ಸ್ನೇಹದಿ ಬಂದರೆ ಸುಮ್ಮನೆ ಸೋಲುವೆ, ವೇಷಕ್ಕೆ ನಿಂತರೆ ನಾಶವ ಮಾಡುವೆ. ತಣ್ಣಗೆ ಕೊರೆಯುವ ಮಂಜಿನ ಗುಣವಿದೆ, ಬೆಂಕಿಯು ಇರದೆಲೆ ಸುಡುವುದು ತಿಳಿದಿದೆ, ನಗು ತಲಿಯಲ್ಲರ ನಗುಗಿಸೋ ಕಲೆ ಇದೆ. So bombat, bandre ninu bombat, kuntre ninu bombat, nintre ninu bombat. You're so bombat, maatu ninu bombat, eitu ninu bombat, bom bom bombat. ಒಂದು ನಿಮಿಷ ವೇಸ್ಟ್ ಮಾಡದೆ ಅವ್ರನ್ನ ಅರೆಸ್ಟ್ ಮಾಡಿ. ಅವರು ನಿಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಮರ್ಸಿಲೆಸ್ ಆಗಿ ಸಾಯಿಸ್ಬಿಡಿ. ಎಸ್ ಸರ್. ಇಷ್ಟು ವರ್ಷ ಅವ್ರ ಬಗ್ಗೆ ಗೊತ್ತಿದ್ರು ಅಪ್ರೂವರ್ಸ್ ಇಲ್ಲದೆ ನಮ್ಗೆ ಏನೂ ಮಾಡೋಕ್ಕಾಗಿಲ್ಲ. ಅದು ಅಲ್ಲದೆ ಅವ್ರಿಗೆ ಪೊಲಿಟಿಕಲ್ ಬ್ಯಾಕಿಂಗ್ ಇತ್ತು. ಈಗ ಯಾವುದು ಇಲ್ಲದೆ ಓಪನ್ ಆಗಿ ಗ್ಯಾಂಗ್ ವಾರ್ಸ್ ಮಾಡ್ತಿದ್ದಾರೆ. ಈಗ ಅವ್ರನ್ನ ಸುಟ್ಟರು ಯಾರು ಏನು ಕೇಳಲ್ಲ. ಯು ಆರ್ ರೈಟ್ ಸರ್. ಆಪರೇಷನ್ ಶುರು ಮಾಡಿ. ಇದ್ರ ಜವಾಬ್ದಾರಿ ನಾನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಹಲೋ ಸರ್, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ನವ್ರು ಬರ್ತಾ ಇದ್ದಾರೆ. ನೀವು ಯಾರಿಗೆ ಫೋನ್ ಮಾಡಿದ್ರು ಬೇಲ್ ಸಿಗೋದಿಲ್ಲ. ನೀವು ಸ್ವಲ್ಪ ದಿನ ಅಂಡರ್ಗ್ರೌಂಡಲ್ಲಿ ಬಚ್ಚಿಟ್ಕೊಳ್ಳೋದು ಒಳ್ಳೇದು. ಪೊಲೀಸ್ ಬ್ಯಾಕ್ ಡೌನ್, ಬ್ಯಾಕ್ ಡೌನ್. ಕಮ್ ಆನ್, ಗೋ ಅಂಡ್ ಸರ್ಚ್. ಎಲ್ಲರೂ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆಫೀಸರ್ಸ್, ಇವ್ರ ಪ್ರಾಪರ್ಟಿನೆಲ್ಲ ಸೀಸ್ ಮಾಡಿ. ಈ ಮನೇಲಿ ಬಂಧಿಯಾಗಿದ್ದಾರೆ. ನನ್ನೇನೋ ನಮ್ಮಪ್ಪ ಇಲ್ಲಿ ತಂದಿಟ್ರು. ಆ ಹೆಂಗಸನ್ ಯಾರು ತಂದಿಟ್ರು? ನಮ್ಮಪ್ಪ. ನೀವು ನೋಡಿದ್ದು ನನ್ನ ತಾಯಿನ ತನಗೆ ತಾನೇ ಶಿಕ್ಷೆ ಕೊಟ್ಕೊಂಡು 14 ವರ್ಷಗಳ ಹಿಂದೆ ಆ ಕೋಣೆ ಸೇರ್ಕೊಂಡ್ರು. ಅದಕ್ಕೆ ಕಾರಣ ನಮ್ಮಪ್ಪ. ಏನ್ ಇದು ಬರೀ 10 ರೂಪಾಯಿ? ಏಯ್ ನೀನೇ ನಿಂತಿದ್ಯಾ ಎಲ್ಲಿ ಮಾಮೂಲು? ಅಣ್ಣ ಬೋಣಿನೇ ಆಗಿಲ್ಲ ಅಂತಾರ. ಬೋಣಿ ಆಗಿಲ್ವಾ? ತಿನ್ನಿ ಅಣ್ಣ. ಏನೋ ಅದು ಪಾನಿಪುರಿ ಅಣ್ಣ? ಪಾನಿಪುರಿನ? ಪಾನಿಪುರಿ ತಗೋಪ್ಪ. ಉಂಗ್ರ ಬೇರೆ ಇದೆ. ಬೇಡಪ್ಪ ಬೇಡ. ಈ ವಯಸ್ಸಿಗೆ ಉಂಗ್ರ? ಏಯ್ ಬರ ಇಲ್ಲಿ. ನಮಸ್ಕಾರ. ಎಲ್ಲ ಮಾಮೂಲು? ನಿನ್ನೆ ಕೊಟ್ಟಣ. ಮತ್ತೆ ಅಂಗಡಿ ಇಟ್ಟಿದ್ಯಾ? ನಾಳೆನೂ ಬರ್ತೀನಿ. ಏಯ್ ತರಕಾರಿ ತೆಗಿ ತೆಗಿ. ಎಲ್ಲ ನಿಮ್ಮ ಯಜಮಾನ ರೋಲ್ ಕಾಲ್ ತೆಗೆ. ಯಜಮಾನ ಇಲ್ವಾ? ಯಜಮಾನ ಇಲ್ಲ ಅಂದ್ಮೇಲೆ ತಾಳಿ ಹಾಕಿ ನಿಮ್ಗೆ ತಾಳಿ ಕೊಟ್ಬಿಡೋಣ. ಏ ಮುತ್ಕೆ ತಗಿ ಮಾಮೂಲ್ ಮಾಮೂಲ್. ಬೆಳಗ್ಗಿಂದ ಬೋಣಿ ಆಗಿಲ್ಲಪ್ಪ. ನಾಳೆ ಕೊಡ್ತೀನಪ್ಪ. ಎಲ್ಲಮ್ಮ? ಓಹೋ ಚಿನ್ನದ ಬಳೆನಾ? ಇಲ್ಲಿ ಬಿಚ್ಚು. ಏನ್ ಇಷ್ಟ ಚಿನ್ನದ ಬಳೆ? ಬರೀ 20 ಹೊಡಿತಾರೆ. ಯಾವತ್ತಾದ್ರೂ ಸರ್ಕಲ್ ಅಲ್ಲಿ 2 ಕೈ ಕತ್ತರಿಸ್ರೆ ಆ ನನ್ನ ಮಕ್ಕಳು 100 ರೂಪಾಯಿ ಹೊಡಿತಾರೆ. ಇಷ್ಟ ಆದ್ರೆ ಇಟ್ಕೋ. ಇಟ್ಕೊಳ್ಳೆ. ಈ ಚಿನ್ನದ ಬಳೆಗಳಿಗೆ ರಕ್ತ ಮೆತ್ಕೊಂಡಿದೆ. ತೊಳೆದ್ರೆ ಹೋಗುತ್ತೆ. ಎಷ್ಟು ತೊಳೆದ್ರು ನೀವು ಮಾಡಿರೋ ಪಾಪ ಹೋಗೋದಿಲ್ಲ. ನಿನ್ನನ್ನು ಯಾವತ್ತೋ ಸಾಯಿಸ್ಬಿಡ್ತಿದ್ದೆ. ಆದ್ರೆ ನಿನ್ನಂತ ಒಳ್ಳೆ ಮನೆ ಕೆಲಸದವ್ರು ಸಿಗಲ್ಲ. ಅದಕ್ಕೆ ಇನ್ನೂ ಬದುಕಿದ್ಯಾ. ಮುತ್ಕಿ ಕೈ ಬೆಳಗ್ಗೆ ರಕ್ತ ಅಂಟ್ಕೊಂಡಿರೋದು ನೋಡಿ ನೀನ್ ತುಂಬಾ ಫೀಲ್ ಮಾಡ್ಕೊಂಡ್ಬಿಟ್ಟೆ. ಈಗ ನಿನ್ನ ರಕ್ತ ನೋಡಿ ನಿನ್ನ ಮಗ ತುಂಬಾ ಫೀಲ್ ಮಾಡ್ಕೊಂತಾವನೆ. ಇಲ್ಲಿವರೆಗೂ ನೀನ್ ಬದುಕಿರೋದೇ ನಿನ್ನ ಅದೃಷ್ಟ. ಅಂದ್ರ ನನ್ನ ಸಾಯಿಸ್ಬಿಡ್ತಾರ? ನನ್ನ ಯಾವನೇವನು? ಯಾವನೇವನು ಅಂತ ಗಂಡಸು ನನ್ನ ಸಾಯಿಸೋನು? ನಿನ್ನ ಬಾಸು, ಸ್ನೇಹಿತರು, ಶಿಷ್ಯಂದ್ರು ಎಷ್ಟು ಜನ ನಿನ್ನ ಕಣ್ಣು ಮುಂದೆನೆ ಕೊಲೆ ಆಗಿದ್ದಾರೆ. ಕತ್ತಿ ಹಿಡಿದು ಯಾವ ರೌಡಿನೇ ಆಗ್ಲಿ ಕತ್ತಿಯಿಂದನೇ ಕೊಲೆ ಆಗ್ತಾನೆ. ಅವನ್ ಸಾವು ಯಾವತ್ತು ಒಳ್ಳೆ ಸಾವು ಆಗಿರೋದಿಲ್ಲ. ನಾಯಿ, ಬೀದಿ ನಾಯಿ ತರ ಸಾಯ್ತಾನೆ. ನನ್ನ ನಾಯಿ ಅಂತ ನಿನ್ನಿವತ್ತು ನನ್ ಮಾತು ಕೇಳಿದೆ ನಿನಗಿಷ್ಟು ಹೊಟ್ಟೆ ಉರಿತಿದ್ಯಲ್ಲ. ನಿನ್ಗೆ ಎಷ್ಟು ಜನರು ಹೊಟ್ಟೆ ಉರಿಸಿದೀಯ ನೀನು? ಅವ್ರಿ ಎಲ್ರ ಶಾಪ ನಿನ್ನನ್ನು ಸುಡದೆ ಬಿಡೋದಿಲ್ಲ. ಈ ಮನೇಲಿ ನಾಯಿ ತರ ಬಿದ್ದಿರೆ ಅದು ನನ್ನ ತಾಯಿ ಶಾಪನೋ ನನ್ನ ತಂದೆ ಮಾಡಿದ ಪಾಪನೋ? ಹೊಟ್ಟೆ ಉರಿದ ಜನರು ಪುಣ್ಯದ ಫಲನೋ? ನನ್ನ ತಂದೆ ಅನ್ಸ್ಕೊಂಡ ಆ ರಾಕ್ಷಸ ಅವರು ಶಿಷ್ಯರ ಕೈಯಿಂದಲೇ ನಡು ರೋಡಲ್ಲಿ ಕೊಲೆಯಾಗಿ ನಾಯಿ ಥರ ಸತ್ತು ಬಿದ್ದಿದ್ದ. ಮಾಮೂಲಿ ಬೇಕಾ ಮಾಮೂಲಿ? ನೀನ್ ನೆಗ್ದು ಬೀಳಿ ಅಂತ ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡಿದ್ಯಾ. ಪಾಪಿ ನನ್ನ ಮಗನೇ. ಕುಣಿಯ, ಇನ್ನಿವೆ ನಾವು ನೆಮ್ಮದಿಯಾಗಿರೋಣ. ಸಾಯ ಕುಣಿಯ ಮಗ. ತಾಯಿನ ಈ ಸಮಾಜ ದೂರ ಇಡ್ತು. ನನ್ನನ್ನು ಸಾಕಕ್ಕೋಸ್ಕರ ನನ್ನ ತಾಯಿ ಎಲ್ಲೇ ಕೆಲಸ ಹುಡ್ಕೊಂಡೋದ್ರು. ರೌಡಿ ಹೆಂಡತಿ ಅಂತ ಉಗಿದ್ರು, ಬೈದ್ರು, ಕೆಲವರು ಹೊಡೆದ್ರು. ನಮ್ಮ ತಾಯಿ ತುಂಬ ಹಿಂಸೆ ಅನುಭವಿಸಿದ್ರು. ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದ್ರು. ನಾನು ಅವ್ರ ಕಾಲಿಗೆ ಬಿದ್ದು ಅತ್ತು ಕರೆದು ಬೇಡ ಅಂತೆ. ಆಗ ನನ್ನ ತಾಯಿ ನನ್ನಿಂದ ಒಂದು ಭಾಷೆ ತಗೊಂಡ್ರು. ಒಬ್ಬ ರೌಡಿ ಹೆಂಡತಿಯಾಗಿ ಬದುಕೋದಕ್ಕೆ ನನಗಿಷ್ಟ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ತಾಯಿಯಾಗಿ ಸಾಯ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಆಸೆ ನೆರವೇರಿಸ್ತೀನಿ ಅಂತ ಮಾತು ಕೊಡು ಮಗು. ಒಬ್ಬ ರೌಡಿ ಹೆಂಡತಿ ಆಗಿದ್ದಕ್ಕೆ ನನಗೆ ನಾನೇ ಶಿಕ್ಷೆ ವಿಧಿಸ್ಕೊತೀನಿ. ನೀನೊಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದನ್ನ ನೋಡಿದ ಮೇಲೆನೆ ನಾನು ಪ್ರಪಂಚಕ್ಕೆ ಮತ್ತೆ ಮುಖ ತೋರಿಸ್ತೇನೆ. ಅಲ್ಲಿವರೆಗೂ ಈ ಕತ್ಲೆ ಕೋಣೆಲೇ ಇರ್ತೀನಿ. ನನ್ನ ತಾಯಿ ಆಸೆನೇ ನನ್ನ ಆಸೆ ಅಂದ್ಕೊಂಡು ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂದ್ಕೊಂಡೆ. ಆದರೆ ನನ್ನ ತಂದೆ ರೌಡಿ ಆಗಿದ್ದರಿಂದ ನನ್ನ ಕೆಲಸ ಸಿಗೋದು ಕಷ್ಟ ಆಯಿತು. ಆ ಟೈಮಲ್ಲಿ ನಿಮ್ಮಪ್ಪ ನನ್ನನ್ನು ಅರ್ಥ ಮಾಡಿಕೊಂಡು ಅನ್ಯಾಯದ ವಿರುದ್ಧ ಹೋರಾಡೋ ನಿನ್ನ ಉದ್ದೇಶ ತುಂಬ ಒಳ್ಳೆಯದು, ಹೈಯರ್ ಆಫೀಸರ್ಸ್ ಹತ್ರ ನಾನು ಮಾತಾಡ್ತೀನಿ ಅಂದರು. ಅವತ್ತಿಂದ ನಿಮ್ಮ ತಂದೆ ಹೇಳಿದ್ದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಹೋರಾಟ ಅನ್ಯಾಯದ ವಿರುದ್ಧ ಆದರೂ ನೀವು ನನ್ನ ರೌಡಿ ಅಂದ್ಕೊಂಡ್ರಿ. ಸತ್ಯ ಏನು ಅಂತ ಗೊತ್ತಿಲ್ಲದೆ ನೀವು ನನ್ನ ತಪ್ಪು ತಿಳ್ಕೊಂಡ್ರಿ. ಸಾರಿ. ನಿಮ್ಮ ತಂದೆ ನಿಮ್ಮನ್ನು ನನ್ನ ಹತ್ರ ಬಿಟ್ಟು ಹೋಗಬೇಕಾದ್ರೆ ಹೇಳಿದ ಒಂದೇ ಮಾತು. ಈ ಒಂದು ತಿಂಗಳಲ್ಲಿ ನಾವು ಕಾಪಾಡಬೇಕಾಗಿರೋದು ಬರೀ ಶಾಲಿನ ಮಾತ್ರ ಅಲ್ಲ, ಆ ಡಾನ್ಗಳಿಂದ ಈ ಸಿಟಿನ ಕೂಡ. ಅದಕ್ಕೋಸ್ಕರ ನಿಮ್ಮ ತಂದೆನೂ ನಾನು ಸೇರಿಕೊಂಡು ಒಂದು ಗೇಮ್ ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಸಕ್ಸಸ್ ಕೂಡ ಆದ್ವಿ. ಇನ್ನು ಮುಂದೆ ಆ ಡಾನ್ಗಳಿಂದ ನಿಮ್ಗೆ ಯಾವುದೇ ಥರದ ತೊಂದರೆ ಇಲ್ಲ. ನೀವು ಹ್ಯಾಪಿಯಾಗಿ ಮನೆಗೆ ಹೋಗಿ ನಿಮ್ಗಿಷ್ಟ ಆದವ್ರನ್ನ ಮದುವೆಯಾಗಿ ಸುಖವಾಗಿರಿ. ಈ ಮನೆಯಲ್ಲಿ ನನ್ನಿಂದ ನಿಮ್ಗೇನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮೇಡಮ್, ಆನಂದ್ ನಿಮಗೆ ಹಿಂದಿನ ವಿಷಯ ಎಲ್ಲ ಹೇಳ್ದ, ಆದರೆ ನಿಜವಾದ ವಿಷಯ ನೀವು ಮುಚ್ಚಿಟ್ಬಿಟ್ಟ. ಅವನು ನಿಮ್ಮನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ನೀವು ಅವನನ್ನು ರೌಡಿ ಅಂತ ದ್ವೇಷಿಸ್ತಿದ್ರೆ ಅವ್ನು ಎಷ್ಟು ಸಂಕಟ ಪಟ್ಟ ಗೊತ್ತಾ? ನಿಮ್ಮನ್ನು ಪ್ರೀತಿಸೋಕೆ ಯೋಗ್ಯತೆ ಇಲ್ಲ ಅಂತ ತನ್ನ ಪ್ರೀತಿ ವಿಷಯನೇ ಮುಚ್ಚಿಟ್ಟ. ನಿಮ್ಗೆ ಒಳ್ಳೆ ಗಂಡ ಸಿಗಲಿ ಅನ್ನೋದೇ ಆನಂದನ ಆಸೆ. ಆದರೆ ಒಂದು ಮಾತ್ರ ನಿಜ, ಅವನಕ್ಕಿಂತ ಒಳ್ಳೆ ಗಂಡ ನಿಮ್ಗೆ ಸಿಗೋದಿಲ್ಲ. ಇವತ್ತು ನೀವು ಸೇಫ್ ಆಗಿದ್ದೀರಾ ಅಂದರೆ ಅದಕ್ಕೆ ಆನಂದೇ ಕಾರಣ. ಆ ಕಾರಣಕ್ಕೋಸ್ಕರ ಅವನ್ನ ಪ್ರೀತಿಸ್ಬೇಡಿ, ಹಾಗೆ ಅದೇ ಕಾರಣಕ್ಕೋಸ್ಕರ ಅವನ್ನ ಕಳ್ಕೋಬೇಡಿ. am proud of you, my boy. ಅನ್ಕೊಂಡಿದ್ದನ್ನ ಸಾಧಿಸಿದ್ಯಾ. ನಾಳೆನೇ ನಮ್ಮ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಬಹುದು. ಎಸ್ ಸರ್. ತಗೋ ಅಪಾಯಿಂಟ್ಮೆಂಟ್ ಆರ್ಡರ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಆವತ್ತು ನಿನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರಲ್ಲ, ಅದೇ ಆಫೀಸರ್ಸು ನನಗೆ ಸಪೋರ್ಟ್ ಮಾಡಿ ಸೈನ್ ಹಾಕಿದ್ದಾರೆ. ಈ 6 ತಿಂಗಳಲ್ಲಿ ನೀನು ಡಿಪಾರ್ಟ್ಮೆಂಟ್ ಮಾಡಿರೋ ಸೇವೆನ ಇಡೀ ಡಿಪಾರ್ಟ್ಮೆಂಟ್ ಸೇರಿದ್ರು ಮಾಡೋಕ್ಕಾಗಲ್ಲ. ನೀನು ಈಗಲೇ ಹೈಯರ್ ಪೋಸ್ಟ್ ಪ್ರಮೋಟ್ ಮಾಡಿದ್ರು ತಪ್ಪೇನಿಲ್ಲ. ನನಗೆ ಪ್ರಮೋಷನ್ ಎಲ್ಲ ಬೇಡ ಸರ್. ಈ SI ಪೋಸ್ಟ್ ಸಿಕ್ಕಿದೆಯಲ್ಲ ಅಷ್ಟು ಸಾಕು. ಒಬ್ಬ ಪೊಲೀಸ್ ಆಫೀಸರ್ ಯೂನಿಫಾರ್ಮಲ್ಲಿ ನಮ್ಮಮ್ಮ ನನ್ನ ನೋಡಿ ಆನಂದ ಪಡಬೇಕು, ಅದೇ ನನ್ನ ಧ್ಯೇಯ. ನಿನ್ನಲ್ಲಿ ನನಗೆ ಇಷ್ಟ ಆಗಿದ್ದಿದೆ. ನಿನಗೆ ಪ್ರಮೋಷನ್ ಬೇಡದೇ ಇದ್ದರೂ ನಾನಂತೂ ನಿನಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ನನ್ನ ಅಳಿಯನ್ ಪೋಸ್ಟ್ ನನ್ನ ಮಗಳೆಲ್ಲ ಹೇಳಿದ್ದಾಳೆ. ನಿನ್ನಂತ ಅಳಿಯನ್ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾವ. ದಾಟ್ಸ್ ರೈಟ್. ಚಿತ್ತಾರವಾ ಉಸಿರಿಂದಲೇ ನಾ ಬಿಡಿಸಲೇ ಈ ನಮ್ಮ ಜೀವನದ ರೇಖೆಯು ಒಂದಾಯಿತೆ ಹಿಡಿದಂಥ ಕೈಯಲ್ಲಿ ಭಾವಲೋಕ ಬಂತಲ್ಲ ನಿನ್ನ ಬಿಟ್ಟು ಏನಿಲ್ಲ ನೀನು ಕೊಟ್ಟೆ ಏನೆಲ್ಲ ನನ್ನವೆಲ್ಲ ನಾಳೆಗಳ ನಿನಗಾಗಿ ತಂದಿರುವೆ ಇನ್ನು ನಾನು ನಿನ್ನವನು ನಿನ್ನವನೇ ಎಂದಿರುವೆ ಚಿನ್ನ ಹೇಳಿ ಹೇಗಿರುವೆ ಕಣ್ಣಿನಲ್ಲೇ ಹಾಡಿರುವೆ ಚಿನ್ನ ನೋಡು ಹೀಗಿರುವೆ ನಿನ್ನದಾಗಿ ಹೋಗಿರುವೆ ನಿನ್ನದೊಂದು ನೋಟಕ್ಕೆ ನಾ ಓಡುತ್ತಲೇ ಬಂದಿರುವೆ ಇನ್ನು ನೀನೇ ನನ್ನವನು ನನ್ನವನೇ ಎಂದಿರುವೆ ಚಿನ್ನ ಹೇಳಿ ಹೇಗಿರುವೆ ಅಣ್ಣ ನಿನ್ನ ಈ ಅವಸ್ಥೆಯಲ್ಲಿ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿತಾ ಇದೆ ಅಣ್ಣ. 2 ದಿನದಿಂದ ಒಂದೇ ಅಂಡರ್ ಬೇರಲ್ಲಿ ಇದೇ ಅಂಡರ್ ಗ್ರೌಂಡಲ್ಲಿ ಇದೆಯಲ್ಲ ಅಣ್ಣ. ಹೌದಣ್ಣ, ಹೆಂಗಿದ್ರಿ ನೀವು ಹೆಂಗಾಗ್ಬಿಟ್ರಣ್ಣ, ಒಂದ್ ಕೊರೆಯಲ್ಲಿ ಗುಹೆಲ್ ತಲೆ ಬರ್ಸ್ಕೊಳಂಗ ಆಯ್ತಾರಣ್ಣ ನಿಮ್ ಬಾಳು. ಇದಕ್ಕೆಲ್ಲ ಕಾರಣ ಆ ದಾಸ್ಕರು ನನ್ನ ವಿಷಯನೆಲ್ಲ ಪೊಲೀಸರಿಗೆ ಲೀಕ್ ಮಾಡಿ ನನ್ನ ವೀಕ್ ಮಾಡ್ಬಿಟ್ಟ. ಅವನ್ನ ಸಾಯಿಸೋವರೆಗೂ ನನಗೆ ನಿದ್ದೆ ಬರಲ್ಲ ಅಣ್ಣ. ಅಣ್ಣ ಅಣ್ಣ ಗುರು ಇಸ್ನ ಎಲ್ಲಿದೆ? ಏನು ಅಂತ ಹೇಳಣ್ಣ? ಸರ್ ಅಪ್ರೂವರ್ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಸರ್. ಸರ್ ಆ ಕಾಫಿ ಡಲ್ ಹೋಗಿ ಕಾಫಿ ಆರ್ಡರ್ ಮಾಡು. ಓಕೆ ಸರ್. ನಾನು ಕಾಫಿ ಕುಡ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ನೀನು ಎಸ್ಕೇಪ್ ಆಗ್ಬಿಡು. ದಾಸಣ್ಣದೇನು ತಪ್ಪಿಲ್ಲ ಅಣ್ಣ. ಅಣ್ಣ ಇದೆಲ್ಲ ನನ್ನ ಮಗ ಆನಂದ್ ಇಟ್ ಇಸ್ ಫಿಟ್ಟಿಂಗ್. ನಿಮ್ಮನ್ನು ದಾಸಣ್ಣನ್ನು ಬೇರೆ ಮಾಡಿ ನಮ್ಮನ್ನೆಲ್ಲ ಫುಟ್ಬಾಲ್ ಪರವಾಗಿ ಮಾಡ್ಬಿಟ್ಟ. ತಪ್ಪಾಗೋಯ್ತು, ದೊಡ್ಡ ತಪ್ಪಾಗೋಯ್ತು. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ 30 ವರ್ಷದಿಂದ ಕಟ್ಟಿದ ನನ್ನ ಸಾಮ್ರಾಜ್ಯನ 3 ದಿನಗಳಲ್ಲಿ ಸುಟ್ಟು ಭಸ್ಮ ಮಾಡ್ಬಿಟ್ಟ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಮೊದಲು ದಾಸಣ್ಣ ನೀವು ಒಂದಾಗಬೇಕು. ಅವನು ಎಲ್ಲಿದ್ದಾನೋ ಯಾರಿಗೆ ಗೊತ್ತು. ಅಣ್ಣ ನಿಮ್ಮ ಮೊಬೈಲ್ ಕೊಡಿ. ದಾಸಣ್ಣ ನಾನು ಗುರು ಮಾತಾಡ್ತಾ ಇದ್ದೀನಿ. ಏಯ್ ನಿನ್ ಮಾತು ನನಗೆ ಬೇಕಿಲ್ಲ, ಇಡ ಫೋನು. ಅಣ್ಣ ನನ್ನ ಮಾತು ಕೇಳು ಅಣ್ಣ. ದೊಡ್ಡಣ್ಣ 2 ಲಕ್ಷ ಕೇಳಿದ್ರ ಅಣ್ಣ? ನಿಮ್ಮನ್ನು ಸಾಯಿಸೋದಕ್ಕೆ 2 ಲಕ್ಷ ಸುಪಾರಿ ತಗೊಂಡಿದ್ದಾನೆ. ಅಣ್ಣ ಆ ನನ್ನ ಮಗ ಆನಂದ ನಿಂಗು ಅಣ್ಣಗೂ ಫಿಟ್ಟಿಂಗ್ ಇಟ್ಟು ನಮ್ಮನ್ನೆಲ್ಲ ಬರ್ಬಾದ್ ಮಾಡ್ಬಿಟ್ಟ. ದಾಸಣ್ಣ ನಾವೆಲ್ಲ ಒಂದಾಗಿ ಅವ್ನು ಸಾಯಿಸಿ ಮತ್ತೆ ನಮ್ಮ ಸಾಮ್ರಾಜ್ಯ ಕಟ್ಟಬೇಕು. ಅದಕ್ಕೆ ನೀನು ಅಣ್ಣ ಒಂದಾಗಬೇಕು. ಅಣ್ಣ ನಮ್ಮ ಮಾಮೂಲಿ ಗುಹೆ ಬಂದ್ಬಿಡು ಪ್ಲೀಸ್ ಅಣ್ಣ, ಪ್ಲೀಸ್. ಸರಿ ಬರ್ತೀನಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಅಣ್ಣ ನನ್ನನ್ನ ಕ್ಷಮಿಸ್ಬಿಡಣ್ಣ, ನನ್ನಿಂದ ತಪ್ಪಾಗೋಯ್ತು. ಇಬ್ರು ತಪ್ಪು ಮಾಡಿದ್ದೀವಿ, ನೀ ಬಂದ್ಯಲ್ಲ ಅಷ್ಟೇ ಸಾಕು. ಇಬ್ರು ಸೇರಿ ಮತ್ತೆ ಸಾಮ್ರಾಜ್ಯ ಕಟ್ಟೋಣ. ಅವನ ಬ್ರೈನ್ ಗೇಮ್ಗೆ ನಾವಿಬ್ರು ಫೂಲ್ ಆಗಿ ಈ ಸ್ಥಿತಿಗೆ ಬಂದ್ವಿ. ಅವನ ಬ್ರೈನ್ನ ಸುಟ್ಟು ಭಸ್ಮ ಮಾಡ್ಬೇಕಣ್ಣ. ನಾನು ಲವ್ಗೋಸ್ಕರ ಅವನು ಹೇಳಿದ್ದೆಲ್ಲ ಮಾಡಿದೆ. ಅಪ್ಪ ಬದುಕಿದ್ದಾಗಲೇ ಗುಂಡು ಓಡಿಸ್ಕೊಂಡು ಗುಂಡು ಹಾಕುವಾಗ ಮಾಡ್ದವನ್ ಎದೆಗೆ ಗುಂಡಿಟ್ಟು ಸಾಯಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅವನು ಶುರು ಮಾಡಿದ ಈ ಚದುರಂಗದ ಆಟನ ನಾನು ಮುಂದುವರಿಸ್ತೀನಿ. ಈಗ ನಾನು ಮಾಡೋ ಪ್ಲಾನ್ ಇಂದ ಅವನ ಸರ್ವನಾಶ ಖಂಡಿತ. 14 ವರ್ಷಗಳ ಹಿಂದೆ ನಾನು ನಿನಗೆ ಕೊಟ್ಟ ಮಾತು ಈಡೇರ್ತಮ್ಮ. ನನಗೆ ಎಸ್ಐ ಕೆಲಸ ಸಿಕ್ತು, ನಿನ್ನ ಕೈಯಿಂದ ಕೊಡಮ್ಮ. ಅಮ್ಮ, ಈ ಕತ್ಲೆ ಕೋಣೆ ಸವಸ ಸಾಕು ನಿನಗೆ. ಬಾಮ್ಮ, ಇಂದು ಈ ಸಮಾಜದಲ್ಲಿ ಹೆಮ್ಮೆಯಿಂದ ಬದುಕೋಣ. ಬಾಮ್ಮ. కన్నా ఇప్పుడు చూడు. ಅಣ್ಣ, ಸೇಮ್ ಟು ಸೇಮ್ ಅದೇ ಸ್ಲೋ ಮೋಷನ್ ಬರ್ತಿದ್ದಾನೆ. ಅಣ್ಣ, ಇದು ಸೇಮ್ ಟು ಸೇಮ್. ನನಗೆ ಗೊತ್ತು, ಇದು ಅದೇನೆ. ಬಾಟಲ್ ಬಾಯಿಂದ ಓಪನ್ ಮಾಡ್ತಾನೆ. ಅಣ್ಣ, ಆ ಬಾಟ್ಲ ನಿಮಗ್ ಕೊಡ್ತಾನೆ, ನೀವು ಮಾತ್ರ ತಗೋಕೂಡ್ದು. ಇದು ಮಾತ್ರ ಸೇಮ್ ಟು ಸೇಮ್ ಅಲ್ಲ. ನನ್ನ ಮಗನೇ ಅಂತ ಕುಡಿಸಿ ತಲೆ ಸೌರಿ ತಮ್ಮನ್ ತರ ಇದ್ ನನ್ನ ತಲೆ ತೆಗಿಯಕ್ಕೆ ನಮ್ಮಣ್ಣ ನಮ್ಮವ್ರನ್ನೇ ಕಳ್ಸಿದಾನೆ ಅಲ್ವಾ? ಕಮಾಲ್ ನನ್ನ ಮಗನೇ. ನಮ್ಮಿಬ್ರ ಮಧ್ಯೆ ಫಿಟ್ಟಿಂಗ್ ಇಟ್ಟು ಸಂಬಂಧನ ಸ್ವಿಚ್ ಬೋರ್ಡ್ನೇ ಸುಟ್ ಹಾಕ್ದ ಸುವರ್ಣನ ಮಗ ನೀನು. ನಾನೇ ತಲೆ ಬೋಳ್ಸ್ಕೊಳಾಗ್ ಮಾಡಿ ಜೋಕರ್ ತರ ಆಡ್ತಿ, ಆ ಹುಡುಗಿನ ಹೊಡ್ಕೊಂಡು ದೊಡ್ಡ ಹೀರೋ ಆಗೋದ್ಯಾ ನೀನು? ನಮ್ ಸಾಮ್ರಾಜ್ಯದ ಮೇಲೆ ಯಾರೇ ಕಣ್ಣು ಹಾಕಿದ್ರು ಅವರನ್ನ ಕೊಲೆ ಮಾಡಿ ಕೈಲಾಸ ಕಳಿಸೋ ಕಿಲಾಡಿಗಳು ನಾವು. ಇವತ್ತಿ ಜಾಗ ಸ್ಮಶಾನ ಮಾಡಿ ನಿನ್ ಸಮಾಧಿ ಮೇಲೆ ನಮ್ ಗಂಡಸನ ನಾವು ಗಿಡ ನೆಟ್ಟೆ ನಡ್ತೀವಿ. ಇಷ್ಟ ದಿನ ನನಗೂ ಬರೀ ಮಾತಾಡಿ ಮೈಯೆಲ್ಲ ಮರ್ಗೆಟ್ಟೋಗಿದೆ. ಈಗ ಸ್ವಲ್ಪ ಕೈ ಕೆಲಸ ಸಿಕ್ಕಿದೆ. ಒಟ್ಟಿಗೆ ಬಂದರೂ ಸರಿ, ಒಬ್ಬೊಬ್ಬರಾಗಿ ಬಂದರೂ ಸರಿ, ಒಟ್ಟೊಟ್ಟಿಗೆ ಒಬ್ಬಟ್ಟು ತಟ್ಟಿ ಇಡೀ ಊರಿಗೆ ಹಬ್ಬದ ಊಟ ಹಾಕಿಸ್ತೀನಿ. Bombaat, kontre nanu bombaat, nintre nanu bombaat. I'm so bombaat.